ಸರ್ ನಮ್ಮ ಹತ್ರ ಐದು ಓನರ್ ಇದ್ರೂ ಎಲ್ಲರಿಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್. 80,000 ಡೌನ್ ಪೇಮೆಂಟ್ ತಗೊಂಡು ಬನ್ನಿ, ಗಾಡಿ ಎತ್ಕೊಂಡು ಹೋಗಿ. 100,000 ಹೇಳ್ತಾ ಇದ್ದೀನಿ, 90,000 ಗೆ ಕೊಡ್ತೀನಿ. ಚಾನೆಲ್ ಇಂದ ಬರಲಿ, ಇನ್ನ ಒಂದು 5,000 ಬಿಟ್ಕೊಡ್ತೀನಿ ಸರ್. ಇದಕ್ಕೆ ಬಂದು 2 lakhs ಕೊಟ್ ಮಾಡ್ತಾ ಇರಿ, ಫೈನಲ್ ಅಂದ್ರೆ 1,85,000 ಗೆ ಕೊಡ್ತೀನಿ. ಫೈನಲ್ 165 ಗೆ ಕೊಡ್ತೀನಿ ಸರ್. ಫೈನಲ್ ಅಂದ್ರೆ 3,75,000 ಗೆ ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ MS ಕಾರ್ಸಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ಇವತ್ತು ಒಳ್ಳೆ ಪ್ರೈಸಲ್ಲಿದೆ ಅನ್ಬೋದು ವೆಹಿಕಲ್ಸು. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ವೀಡಿಯೋ ನೋಡಿ, ಸೊ ಗೊತ್ತಾಗುತ್ತೆ ಒಳ್ಳೆ ಡೀಲಲ್ಲಿದೆ ಈ ಸತಿ. ಸೊ ಸರ್ ಆಮೇಲೆ ಇವಾಗ ನಮ್ಮ ಜೊತೆ ಸಮೀರ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ. ಸಮೀರ್ ಸರ್ ನಮಸ್ಕಾರ. ಹಾಯ್ ಸರ್. ಸೊ ಹೇಗಿದ್ದೀರಾ ಸರ್? ಯಾ ತುಂಬ ಚೆನ್ನಾಗಿದ್ದೀನಿ, ಹೇಳಿ ಸರ್. ಸರ್ ಆಮೇಲೆ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ MS ಕಾರ್ಸಲ್ಲಿ? ಸರ್ ಇವತ್ತಿಂದ ಬಜೆಟ್ ಇಲ್ಲಿ ಪ್ರೆಸೆಂಟ್ ಸ್ಟಾಕ್ ಬಂದು 90,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ 8.5 to 8.75 ವರೆಗೂ ಇದೆ. ಓಕೆ ನೋಡಿ, ಹಂಗಂದ್ರೆ ನಿಮಗೆ ಒಂದು ಸ್ಯಾಂಟ್ರೋ ಇಂದ ಇಡ್ದು ಒಂದು ಮರ್ಸಿಡಿಸ್ ಬೆಂಚ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಇದೆ. ಸೊ ಮರ್ಸಿಡಿಸ್ ಬೆಂಚ್ ಅಂತೂ ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ ಇವತ್ತು ಅನ್ಬೋದು, ಕಂಪ್ಲೀಟ್ ವೀಡಿಯೋ ಎಂಟು ತನಕ ನೋಡಿ. ಸೊ ಸರ್ ಆಮೇಲೆ ಇವಾಗ ಕೆಲವೊಬ್ರು ಯಾಕಂದ್ರೆ ಮೈನ್ ನಿಮ್ದು ಏನಂದ್ರೆ ಲೋನು, ಯಾಕಂದ್ರೆ ನೀವು ಲೋಯೆಸ್ಟ್ ಮಾಡಲ್ಗೂ ಲೋನ್ ಮಾಡ್ಕೊಡ್ತೀರಾ, ಹೈಯೆಸ್ಟ್ ನೀವು ಯಾವ ಮಾಡೆಲ್ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀರಾ. ಸೊ ಲೋನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್ ನಮಗೆ. ಸರ್ ಮೋಸ್ಟ್ಲಿ ಎಲ್ಲ ಗಾಡಿಗೂ ಇವಾಗ ಪ್ರೆಸೆಂಟ್ ನಾನು ಗಾಡಿಗಳು ತೋರಿಸ್ತೀನಿ, ಎಲ್ಲ ಗಾಡಿಗಳಿಗೂ ನಿಮಗೆ ಲೋನ್ ಅಂತೂ ಮಾಡಿಸ್ಕೊಡ್ತೀನಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಬ್ಯಾಂಗ್ಳೂರ್ ಒಳಗಡೆ ನೀವು ಎಲ್ಲಾದರೂ ಸರೌಂಡಿಂಗ್ ಅಲ್ಲಿ ಇರಿ, ಲೈಕ್ ಬ್ಯಾಂಗ್ಳೂರ್ ಒಳಗಡೆ ನೀವು ಎಲ್ಲಾದರೂ ಇರಿ, 2010 ಮೇಲೆ ಯಾವ್ದಾದ್ರು ಗಾಡಿ ಸೆಲೆಕ್ಟ್ ಮಾಡಿ, ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ 2010 ಮೇಲೆ. ಇಲ್ಲ ನಿಮಗೆ 2010 ಬಿಲೋ ಬೇಕು ಅಂದ್ರೆ ಸ್ಯಾಲರಿ ಸ್ಲಿಪ್ ಮೆನ್ಷನ್ ಮಾಡಬೇಕು, ಲೈಕ್ 2001 ಮಾಡಲ್ ಇರಲಿ, 2003 ಇರಲಿ, 2005 ಇರಲಿ, ಅದಕ್ಕೂ ಬೇಕಾದ್ರೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಬ್ಯಾಂಗ್ಳೂರ್ ಒಳಗಡೆ ಇರಬೇಕು ಅಂಡ್ ಸ್ಯಾಲರಿ ಸ್ಲಿಪ್ ಮಸ್ಟ್ ಅಂಡ್ ಶುಡ್ ಇರಬೇಕು. ಮಿನಿಮಮ್ 20,000 ನಿಮಗೆ ಸ್ಯಾಲರಿ ಸ್ಲಿಪ್ ಕೊಡಬೇಕು. ಸೊ ಮಿನಿಮಮ್ 20,000 ಸ್ಯಾಲರಿ ಸ್ಲಿಪ್ ಇದೆ ನಿಮಗೆ ಥ್ರೂ ಔಟ್ ಬ್ಯಾಂಗ್ಳೂರ್. ಅದು 2014 ಮೇಲೆ ತಗೊಂಡ್ಬೇಕು, ಲೈಕ್ ಧಾರವಾಡ, ಹುಬ್ಳಿ, ಮೈಸೂರು, ಬೆಳ್ಳಾರಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮೇಲೆ ತಗೊಂಡ್ಬೇಕು. ಓಕೆ, ಸೊ ನೋಡಿ 2014 ಮೇಲೆ ಯಾವ್ದು ಬೇಕಾದ್ರೆ ತಗೊಂಡ್ರೆ ನಿಮಗೆ ಮೇನ್ ಮೇನ್ ಡಿಸ್ಟ್ರಿಕ್ಸ್ ಅಲ್ಲಿ ಯಾವ್ದಾದ್ರು ಇರುತ್ತೋ, ಸೊ ನಿಮಗೆ ಲೋನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರ್ ಒಳಗಡೆ ನೀವು ಯಾವ್ದಾದ್ರು ಗಾಡಿ ಹೇಳಿ ಮಾಡಿಸ್ಕೊಡ್ತೀನಿ. ಓಕೆ, 2010 ಮೇಲೆ ಅವ್ರಿಗೆ ಸ್ಯಾಲರಿ ಸ್ಲಿಪ್ ಬೇಡ, ಸ್ವಂತ ಮನೆ ಬೇಡ, ITR ಬೇಡ, ಏನು ಬೇಡ, ಬರೀ ಅವ್ರ ಟ್ರಾನ್ಸಾಕ್ಷನ್ ಬೇಸ್ ಅಲ್ಲಿ ಮಾಡ್ಕೊಡ್ತೀನಿ. ಬಟ್ ಏನಂದ್ರೆ ಇವಾಗ ಲೋ ಬಜೆಟ್, ಇವಾಗ ಲೈಕ್ 2001, 2, 3, 4, 5, 6, 7, 8, 9 ವರೆಗೂ ನೀವು 2001 ಇಂದ ಹಿಡಿದು 2009 ಮಾಡೆಲ್ ಗಾಡಿ ತಗೊಳ್ಳಿ, 20,000 ಬರೀ ಸ್ಯಾಲರಿ ಸ್ಲಿಪ್ ಕೊಡಿ, ಅವ್ರಿಗೂ ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮ ಹತ್ರ ಯಾವುದು ಇಲ್ಲ ಅಂತ ಅಲ್ಲ, ಎಲ್ಲದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ಏನಂದ್ರೆ ಅದರ್ ಸ್ಟೇಟ್ ಲೈಕ್ ಮೈಸೂರು, ಬೆಳ್ಳಾರಿ, ಧಾರವಾಡ, ಶಿವಮೊಗ್ಗ ಅವ್ರಿಗೂ ಲೋನ್ ಆಗುತ್ತೆ. ಅವ್ರು ಬಂದು 2014 ಮೇಲೆ ಗಾಡಿ ಸೆಲೆಕ್ಟ್ ಮಾಡಬೇಕು. ಓಕೆ, 2014 ಮೇಲೆ ಯಾವ್ದು ಬೇಕಾದ್ರೆ ತಗೊಂಡ್ರೆ ನಿಮಗೆ ಥ್ರೂ ಔಟ್ ಕರ್ನಾಟಕ ಕೂಡ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಇವಾಗ ಎಕ್ಸಾಕ್ಟ್ ಆಗಿ ಒಂದ್ಸತಿ ನಮ್ಮ ವ್ಯೂವರ್ಸ್ಗೆ ಲೊಕೇಶನ್ ತಿಳಿಸ್ಕೊಟ್ಬಿಡಿ ಸರ್. ಸರ್ ಇದು ಬಂದು ನಿಮಗೆ ಬನ್ನರಘಟ್ಟ ರೋಡ್, ಬಿಳೆಕಳ್ಳಿ, ರಂಕಾ ಕಾಲೋನಿ, ಸುರಭಿ ಅಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅದರ ಆಪೋಸಿಟ್ ಅಲ್ಲಿ MS ಕಾರ್ ವರ್ಲ್ಡ್. ಅಕಸ್ಮಾತ್ ನಿಮಗೆ ಲೊಕೇಶನ್ ಏನಾದರೂ ಕನ್ಫ್ಯೂಸ್ ಆಯ್ತಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ನಂಬರ್, ಆಮೇಲೆ ಮೇಲೇನೂ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ, ನಂಬರ್ಗೆ ವಾಟ್ಸಪ್ ಅಲ್ಲಿ ಆಯ್ದ ಮೆಸೇಜ್ ಮಾಡಿ ಖಂಡಿತ ಎಲ್ಲರಿಗೂ ಲೊಕೇಶನ್ ಶೇರ್ ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ ಆರಾಮಾಗಿ ಲೊಕೇಶನ್ ಲೊಕೇಟ್ ಮಾಡ್ಕೊಂಡು ಬರ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ಡೈರೆಕ್ಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ಲೊಕೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೋದು. ಸೊ ಸರ್ ಆಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ನಮ್ಮ ಸರ್ ನಮ್ಮ ಕಡೆಯಿಂದ ನಿಮಗೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬರೋದಿಲ್ಲ, ಬಟ್ ನಿಮಗೆ ಎಲ್ಲ ಗಾಡಿಗಳು ಸರ್ಟಿಫೈಡ್ ಆಗಿದೆ. ಓಕೆ, ಪ್ಲಸ್ ನಿಮಗೆ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ, ಅದು ಪ್ಯಾಕೇಜ್ ತಗೊಂಡ್ಬೇಕು ಗಾಡಿ ಮೇಲೆ ನಿಮಗೆ. ಯಾಕಂದ್ರೆ ಇಯರ್ ಎಂಡ್ ಸೆಲ್ಲು ನಾನು ಆಲ್ರೆಡಿ ನಿಮಗೆ ಪ್ರೈಸಿಂಗು ಕಂಪ್ಲೀಟ್ ಕರ್ನಾಟಕದಲ್ಲಿ ನಿಮಗೆ ಸಿಗೋದಿಲ್ಲ ಆ ಥರ ಪ್ರೈಸಿಂಗ್ಗಳು ಕೊಟ್ಟಿರೋದು. ಅದರಲ್ಲಿ ನಿಮಗೆ ಲೈಕ್ ಇಂಜಿನ್ ವಾರಂಟಿ ಏನಾದರೂ ಬೇಕಂದ್ರೆ ಸಿಡಾನ್ ವೆಹಿಕಲ್ಸ್ಗೆ ನಿಮಗೆ 15,000 ಆಗುತ್ತೆ, ಪ್ಲಸ್ ನಿಮಗೆ ಇದು ಹ್ಯಾಚ್ಬ್ಯಾಕ್ ವೆಹಿಕಲ್ಸ್ಗೆ ನಿಮಗೆ 12,500. ಅದು ನಿಮಗೆ 12,500 15,000 ತಗೊಳ್ತಾ ಇರೋದು. ಇವಾಗ ನೀವು ಜನರಲ್ ಸರ್ವಿಸ್ಗೆ ಬಿಟ್ರೂ ಮಿನಿಮಮ್ 10,000 ಕಂಪನಿಯಲ್ಲಿ ಆಗುತ್ತೆ, ಅದೇ 12,500 ರೂಪಾಯಿ ನಮಗೆ ಕೊಟ್ಬಿಟ್ರೆ ಒಂದು ಜನರಲ್ ಸರ್ವಿಸ್ ಫ್ರೀ ಕೊಡ್ತೀವಿ. ಇವಾಗ ನೀವು ಯಾವುದೇ ನೀವು ಲೋಕಲ್ ಮೆಕ್ಯಾನಿಕಲ್ಲಿ ಬಿಡಿ, ಇಲ್ಲಾಂದ್ರೆ ಕಂಪನಿಲಿ ಬಿಡಿ, ನಿಮಗೆ ಲೋಕಲ್ ಮೆಕ್ಯಾನಿಕಲ್ಲಿ 10,000 ಆಗುತ್ತೆ, ಇಲ್ಲ ಕಂಪನಿಯಲ್ಲಿ ಬಿಟ್ರೆ 15,000. ಯಾರು ನಿಮಗೆ ವಾರಂಟಿ ಗ್ಯಾರಂಟಿ ಏನು ಕೊಡೋದಿಲ್ಲ. ನಮ್ಮ ಹತ್ರ ಸರ್ವಿಸ್ ಮಾಡಿಸಿ ನಿಮಗೆ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ನೀವು 12,500 ರೂಪಾಯಿ ಕೊಡ್ತಾ ಇದ್ರಲ್ಲ, ನಿಮ್ ಸರ್ವಿಸ್ ಕೊಡ್ತೀನಿ, ಪ್ಲಸ್ ನಿಮಗೆ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ, ಪ್ಲಸ್ ನಿಮಗೆ ಆಫ್ಟರ್ 6 months ಒಂದು ಹೆಲ್ತ್ ಚೆಕಪ್ ಫ್ರೀ ಕೊಡ್ತೀನಿ. ಬಟ್ ದಯವಿಟ್ಟು ಯಾರು ಫ್ರೀ ಕೇಳ್ಬೇಡಿ, ಇದು ಪ್ಯಾಕೇಜ್ ಬೆಲೆ ಇರುತ್ತೆ ಎಲ್ಲ ಗಾಡಿಗಳಿಗೂ. ಇವಾಗ ಹ್ಯಾಚ್ ಬ್ಯಾಕ್ ವೆಹಿಕಲ್ಗೆ 12,500, ಆಮೇಲೆ ಸಿಡಾನ್ ವೆಹಿಕಲ್ಗೆ ಒಂದು 15,000, ಆ ಥರ ನಿಮಗೆ ಪ್ಯಾಕೇಜ್ ಬೆಲೆ ಇರುತ್ತೆ. ಪ್ಲಸ್ ನಿಮಗೆ 6 months ಆದ್ಮೇಲೆ ಒಂದು ಹೆಲ್ತ್ ಚೆಕಪ್ ಫ್ರೀ ಕೊಡ್ತೀನಿ. ಓಕೆ ನೋಡಿ, 6 months ಆದ್ಮೇಲೆ ನಿಮ್ಗೆ ಹೆಲ್ತ್ ಚೆಕಪ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆರಾಮಾಗಿ ಟೆನ್ಷನ್ ಇದ್ರೆ ಆರಾಮಾಗಿ ತೊಗೊಂಬೋದು ಗಾಡಿನ.
ಸೊ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡಬಹುದಲ್ಲ ಸರ್ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಹಾಗೆ ನಮ್ಮ ಚಾನೆಲ್ ನ ಇನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಇದರ ಮುಂದೆ ತುಂಬಾನೇ ಲೋ ಬಜೆಟ್ ಗಾಡಿ ಒಂದು ಸ್ಯಾಂಟ್ರೋ ಇದೆ ಇದು ಡೀಟೇಲ್ಸ್ ಇಸಿ ಸರ್ ಸರ್ ಇದು ಬಂದಿ ನಿಮಗೆ 2003 ಮಾಡೆಲ್ ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಓಕೆ ಓಕೆ ಸ್ಕೈ ಬ್ಲೂ ಕಲರ್ ತಾವು ನೋಡಬಹುದು ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಒಂದು ಕಟ್ಕೊಂಡ್ಬೇಕು ಏನು ಇನ್ಶೂರೆನ್ಸ್ ಒಂದು 3000 ರೂಪಾಯಿ ಬರುತ್ತೆ ಅಷ್ಟೇ ಓಕೆ ಓಕೆ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಇಂಟೀರಿಯರ್ ಕೂಡ ತುಂಬಾ ನೀಟ್ ಇದೆ ಸೋ ಇಂಟೀರಿಯರ್ಸ್ ಏನು ಬರಬಹುದು ಸರ್ ಗಾಡಿಗೆ इंटीरियर एसी पवर स्टीयरिंग बरुत्ते फ्लोरिंग एल्ला निम्गे केलगडे फ्लोरिंग एल्ला मडिसिदीवि कस्टमर मडिसिरोदु वेल वेल लुक आगिदे गाडी सो नोडबहुदु कंप्लीटली चेन्नागि मेंटेन माडिदारे बैक साइड प्रोफाइल कूड तोर्स्तीनि गाइस फुल कंप्लीट मैच इदर फ्लोरिंग मैटिंग एल्ला सो आरामागि मण्गिन कूत्कोंड्रे आरामागि एत्तबिडबहुदु हौदु सो तले एसी बरुत्ते पवर स्टीयरिंग बरुत्ते लो बजेट इवाग सुमार जन कलियोर इर्तारे हौदु हौदु कलियोर्सगे बेस्ट ओंदु ऑप्शन अंतानु हेळबहुदु याकंद्रे 2 व्हीलर बर्ता इल्ल 1 लक्षगे हौदु हौदु निम्गे नानु 1 ಲಕ್ಷ 10 ಸಾವಿರ ಹೇಳ್ತಾ ಇದೀನಿ 90000 ಗೆ ಕೊಡ್ತೀನಿ 90000 ಗೆ ಬರಿ 2 ವೀಲರ್ ಸಿಗ್ತಾ ಇಲ್ಲ ಸ್ಯಾಂಟ್ರೋ 2003 ಮಾಡ್ಲು ಎಫ್ಸಿ ರನ್ನಿಂಗ್ ಇರೋ ಗಾಡಿ ಬರಿ 90000 ಗೆ ಕೊಡ್ತೀನಿ ಬರಿ 90000 ಕ್ಕೆ ನಿಮಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ ಬಂದ್ರೆ ಒಂದು ಒಳ್ಳೆ ಡೀಲ್ ತಗೊಂಡೋಗಬಹುದು ವೆಹಿಕಲ್ ನ ಓಕೆ ನಿಮಗೆ ಲೋನ್ ಇಲ್ಲ ಅಂತಲ್ಲ ಲೋನ್ ಸರ್ ಲೋನ್ ಇದಕ್ಕೆ ಏನಾದರೂ ಆಗುತ್ತಾ ಹೆಂಗೆ ಸರ್ ಹಾ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ ಅಂದ್ರೆ ಸ್ಯಾಲರಿಡ್ ಮಾತ್ರ ಇರಬೇಕು ಸ್ಯಾಲರಿಡ್ ಇದ್ದರೆ ಮಿನಿಮಮ್ 20000 ಸ್ಯಾಲರಿ ಕೊಡಿ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ 10000 ಎಕ್ಸ್ಟ್ರಾ ಕೊಟ್ಬಿಟ್ಟು ಅವರಿಗೆ ಕೈಗೆ ಓಕೆ ಇಲ್ಲಿ 10000 ಎಕ್ಸ್ಟ್ರಾ ಹೌದು 10000 ಎಕ್ಸ್ಟ್ರಾ ಕೊಟ್ಬಿಟ್ಟು ಟ್ರಿಪ್ ಗೆ ಟ್ರಿಪ್ ಗೆ ಹೊಡ್ಕೊಂಡು ಬರಬಹುದು ಸೋ ನೋಡಿ ಒಂದು ಗಾಡಿ ತಗೊಂಡ್ರೆ ಒಂದ ಸತಿ ಟ್ರಿಪ್ ತಗೊಂಡು ಹೋಗ್ಬಿಡಬಹುದು ಲೋನ್ ಇದ್ರೆ ನಿಮಗೆ 90000 ಗೆ ಫೈನಲ್ ಕೊಡ್ತೀನಿ ಓಕೆ 90000 ಗೆ ಫೈನಲ್ ಮಾಡ್ಕೊಳ್ತೀನಿ 2003 ಮಾಡೆಲ್ ಕಲಿಯಕ್ಕೆ ಆರಾಮಾಗಿ ನೋಡಿ ಸರ್ ಸಿಟಿ ಒಳಗಡೆ ಒಂದು 6 ತಿಂಗಳು ನೀವು ಚೆನ್ನಾಗಿ ಓಡಿಸ್ಬಿಟ್ಟು ನೀವು ಸೇಲ್ ಮಾಡ್ರೇನೋ ಏನು ಜಾಸ್ತಿ ಅಂದ್ರೆ ಒಂದು 10000 ಹೋಗುತ್ತೆ ಹೌದು ಹೌದು ನಮಗೆ ತಗೊಂಡ ಮನೆ ಸೇಲ್ ಮಾಡಿ ನಾವೇ ಬೇಕಾದ್ರೆ ತಗೊಂಡಿದ್ದೀವಿ ನೀವು ತಗೊಂಡ್ಬಿಡ್ತೀರಾ ಅಂತ ಅಲ್ಲ ಓಕೆ ನೋಡಿ ಆರಾಮಾಗಿ ಟೆನ್ಷನ್ ಇಲ್ಲ ಸೋ ಕಲ್ತ ಮೇಲೆ ಆರಾಮಾಗಿ ಇವರಿಗೆ ವಾಪಸ್ ಬಂದು ಕೊಟ್ರೆ ಸೋ ಇವರೇ ವಾಪಸ್ ತಗೋತಾರೆ ನಿಮಗೆ ಸೋ ಆ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಗೆ ಓಕೆ ಸರ್ ಇನ್ನು ಮುಂದೆ ಒಂದು ಬಲೆನೋ ಇದೆ ರಿಟೇಲ್ಸ್ ಇಸಿ ಸರ್ ಸರ್ ಇದು ಬಂದಿ ನಿಮಗೆ 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ವರೆಗೂ ಇದೆ ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಪೆಟ್ರೋಲ್ ವೇರಿಯಂಟ್ ಸೋ ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮೈಲೇಜ್ ನಿಮಗೆ 15 16 ಬರುತ್ತೆ ಸಿಟಿ ಒಳಗಡೆ ಹೈವೇ ಅಲ್ಲಿ ನಿಮಗೆ 20 ವರೆಗೂ ಬರುತ್ತೆ 20 ವರೆಗೂ ಬರುತ್ತೆ ಹೌದು ಸರ್ 20 ವರೆಗೂ ಬರುತ್ತೆ ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ 70 ಫೀಚರ್ಸ್ ಏನು ಬರುತ್ತೆ ಸರ್ ಇಂಟೀರಿಯರ್ ಫೀಚರ್ಸ್ ಕೂಡ ನಿಮಗೆ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಆಟೋಮ್ಯಾಟಿಕ್ ಮಿರರ್ ಫೋಲ್ಡೇಬಲ್ ಎಲ್ಲ ಬರುತ್ತೆ ಇಟ್ಸ್ ಫುಲ್ಲಿ ಟಾಪ್ ಎಂಡ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಬರಿ ಮ್ಯಾಗ್ ವೀಲ್ ಒಂದು ಬರೋದಿಲ್ಲ ಅಷ್ಟೇ ಓಕೆ ಓಕೆ ಸೊ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಇರೋ ಗಾಡಿ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ಬಾಡಿ ಲೈನ್ ಕೂಡ ನೋಡಿ ಅಬ್ಸರ್ವ್ ಮಾಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಬರಿ 30000 ಓಡಿದೆ ಕಂಪನಿ ರೆಕಾರ್ಡೆಡ್ ಬರಿ 30000 ಓಡಿದೆ ಓಕೆ ನಿಮ್ಮ ಕಂಪನಿ ರೆಕಾರ್ಡೆಡ್ ಬರಿ 30000 ಅಷ್ಟೇ ನಿಮಗೆ ಡ್ರೈವನ್ ಆಗಿರೋ ವೆಹಿಕಲ್ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಸರ್ ಇದರದು ಪ್ರೈಸ್ ಬಂದಿ 650000 ಕೋಟ್ ಮಾಡ್ತಾ ಇದೀವಿ ಸೊ ಫೈನಲ್ ಅಂದ್ರೆ ಸರ್ ನಮ್ಮ ಯುಎಸ್ ಗೆ ಸರ್ ಫೈನಲ್ ಅಂದ್ರೆ 625000 ಕೊಡ್ತೀನಿ ಫೈನಲ್ ಹಾಟ್ ಕೇಕ್ 625000 ಗೆ ಓಕೆ ನೀ 625000 ಕ್ಕೆ ನಿಮಗೆ ಒಂದು ಬಲೆನೋ ಸಿಗ್ತಿದೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ವಿತ್ ಕೆಎಲ್ ಸರ್ ಇದು ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ 625000 ಗೆ ನಿಮಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ಸೋ ಇದೆ ಗಾಡಿ ಮಾಡೆಲ್ ಸಿಂಗಲ್ ಓನರ್ ಬರಿ 30000 ಓಡಿರೋದು ಸೋ ಅದೇ ಇವಾಗ ನಾನು ಇದೆ ಗಾಡಿ ಏನಾದರೂ ಕರ್ನಾಟಕ ತಗೋಬೇಕಂದ್ರೆ ಎಷ್ಟು ಆಗಬಹುದು ಸರ್ ಸರ್ ಆಲ್ಮೋಸ್ಟ್ ನಿಮಗೆ ಬಜಾರ್ ಪ್ರೈಸ್ ಬಂದಿ 7 ಲಕ್ಷ ಆತರ ನಡೀತಾ ಇದೆ ಓಕೆ ಓಕೆ ಲೈಕ್ ಆಲ್ಮೋಸ್ಟ್ ಲೈಕ್ ಒಂದು 75000 ಸೇವ್ ಮಾಡಬಹುದು 75000 ನಿಮಗೆ ಸೇವಿಂಗ್ ಓಕೆ ಓಕೆ ನೋಡಿ 75000 ತನಕ ನಿಮಗೆ ಸೇವ್ ಮಾಡಬಹುದು ವೆಹಿಕಲ್ ಮೇಲೆ ಓಕೆ ಸರ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು i20 ಇದೆ ಇದು ಡಿಟೇಲ್ಸ್ ಇಸಿ ಸರ್ ಸರ್ ಇದು ಬಂದಿ ನಿಮಗೆ 2010 ಮಾಡೆಲ್ ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಸಿಂಗಲ್ ಓನರ್ 75000 ನೋಡಿದೆ ವಿತ್ ನಿಮಗೆ ಸರ್ವಿಸ್ ಹಿಸ್ಟರಿ ಸಮೇತ ಇರೋದು ಪೆಟ್ರೋಲ್ ವೇರಿಯಂಟ್ ಸೋ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಟೈರ್ಸ್ ಅಪ್ ಟು 99% ಇದೆ 90% ಇಲ್ಲ 95 ಇಲ್ಲ 99% ಇದೆ ಫೀಚರ್ಸ್ ಏನು ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಮತ್ತೆ ಲೆದರ್ ಅಪಲ್ಸರಿ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಸೋ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ 75000 ಡ್ರಿವನ್ ಇಲ್ಲ ಇದೆ ನೋಡಿ ನಿಮಗೆ ಸರ್ವಿಸ್ ಹಿಸ್ಟರಿ ಸಮೇತ ಇದೆ ಓಕೆ ಓಕೆ ಸೋ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ರು ವೈಟ್ ಕಲರ್ ನೋಡ್ತಾರೆ ನೋಡಬಹುದು i20 ಎಷ್ಟೊಂದು ಜನ ಕೇಳ್ತಿರುವ ಯಾಕಂದ್ರೆ ತುಂಬಾನೇ ಹಾಟ್ ಕೇ ಗಾಡಿ ಅನ್ಬಹುದು ವೈಟ್ ಕಲರ್ ಒಂದು i20 ಯಾಕಂದ್ರೆ ಒಂದು ಸ್ಕ್ರಾಚ್ ಇಲ್ಲ ಒಂದು ಡೆಂಟ್ ಇಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಂಪ್ಲೀಟ್ಲಿ ನಾಲ್ಕುನು ವಿತ್ ಸ್ಟೆಪ್ನಿ ಕೂಡ ಬ್ರ್ಯಾಂಡ್ ನ್ಯೂ ಅಲ್ಲ ಸರ್ ಹೌದು 60 ಚೇಂಜ್ ಓಡಿದೆ ನೆಕ್ಸ್ಟ್ ಸರ್ವಿಸ್ ಬಂದಿ ನಿಮಗೆ 75 ಅಲ್ಲಿ ಇದೆ ಇಲ್ಲಿ ನಿಮಗೆ ಬೇಕಾದ್ರೆ ಸ್ಟಿಕರ್ ಇದೆ ನೋಡ್ಕೊಳ್ಳಿ ಓಕೆ ಓಕೆ ನೋಡಬಹುದು 65000 ಗೆ ಓಡಿದೆ ನಿಮಗೆ ಸರ್ವಿಸ್ ಹಿಸ್ಟರಿ ಕೂಡ ಇದರಲ್ಲಿ ನಿಮಗೆ ವ್ಯಾಲಿಡ್ ಇದೆ ಸೋ ತೋರಿಸ್ತೀವಿ ನಾವು ಬೇಕಾದ್ರೆ ನೋಡಬಹುದು ಓಕೆ ಓಕೆ ಸೋ ನೋಡಬಹುದು ಸರ್ವಿಸ್ ಹಿಸ್ಟರೀಸ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ಸರ್ವಿಸ್ ಬಂದಿ 75000 ಗೆ ಇದೆ ಕಂಪನಿ ರೆಕಾರ್ಡೆಡ್ ಇರೋದು ಸೋ ಪ್ರೈಸ್ ಕೋಟಿಂಗ್ ಸರ್ ಇದು ವಿತ್ ಕೆಎ ಸರ್ ವಿತ್ ಕರ್ನಾಟಕ ನಂಬರ್ ನಿಮಗೆ 380000 ಗೆ ಹೇಳ್ತಾ ಇದೀವಿ ಫೈನಲ್ ಅಂದ್ರೆ ಒಂದು 360000 ಗೆ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ರೆಕಾರ್ಡೆಡ್ ಓಡಿರೋದು ಎಕ್ಸ್ಟ್ರಾ ಕ್ಲಾಸ್ ಗಾಡಿ 360000 ಗೆ ಮಾಡ್ಕೊಡ್ತೀನಿ 360000 ಗೆ ಒಂದು i20 ಸಿಗ್ತಿದೆ ಯಾವ ಯಾವ ಮಾಡೆಲ್ ಸರ್ ಇದು 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಅದು 2010 ಸಿಂಗಲ್ ಓನರ್ ನಿಮಗೆ 7.5 780 ಆಗಿಬಿಡುತ್ತೆ
ಬೇರೆ ಕಡೆಯಲ್ಲ ನಿಮಗೆ ಥರ್ಡ್ ಓನರ್ ವೆಹಿಕಲ್ 375000 360000 ಹೇಳ್ತಾರೆ ಸಿಂಗಲ್ ಓನರ್ ವೆಹಿಕಲ್ 360000 ಹೇಳ್ತಿದ್ದಾರೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡು ಬನ್ನಿ ನಿಮ್ಮ ಚಾನೆಲ್ ಇಂದ ಬರಲಿ ಇನ್ನ ಒಂದು 5000 ಬಿಟ್ ಕೊಡ್ತೀನಿ ಸರ್ ಇನ್ನು 5000 ನಿಮಗೆ ಬಿಟ್ ಕೊಡ್ತಾರೆ ನಿಮಗೆ ಒಂದು i20 ಇಲ್ಲ ಓಕೆ ಸರ್ ಸೋ ಹಾಗೆ ನಾನು ಮುಂದೆ ಒಂದು ಹುಂಡೈ ಅಸೆಂಟ್ ಇದೆ ಇದು ಡಿಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2008 ಮಾಡೆಲ್ GLS ಓಕೆ ಹುಂಡೈ ಅಸೆಂಟ್ ಪೆಟ್ರೋಲ್ ವೇರಿಯಂಟ್ ಇದು ನಿಮಗೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಟ್ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಓಕೆ ಓಕೆ ಇದರಲ್ಲಿ ಫೀಚರ್ಸ್ ಬಂದಿ ತಾವು ನೋಡಬಹುದು ಟೈರ್ ಕಂಡೀಷನ್ ಅಪ್ ಟು ನಿಮಗೆ 70% ವರೆಗೂ ಇದೆ ಹೌದು ಹೌದು ಇದರಲ್ಲಿ ನಿಮಗೆ ಡಿಫಾಗರ್ ಕೂಡ ಅವೈಲೇಬಲ್ ಇದೆ ಹೌದು ಡಿಫಾಗರ್ ಬರುತ್ತೆ ಅಪ್ ಟು 70-80% ವರೆಗೂ ಟೈರ್ಸ್ ಇದೆ ನಿಮಗೆ ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟರ್ ಲಾಕಿಂಗ್ ಇದೆ ಲೆದರ್ ಅಪಲ್ಸರಿ ಇದೆ ಆಮೇಲೆ ವುಡನ್ ಕೋಟಿಂಗ್ ಕೂಡ ಹಾಕಿದ್ದಾರೆ ಚೆನ್ನಾಗಿದೆ ವೆಹಿಕಲ್ ಗೆ ಸೋ ಸಿಡನ್ ಪೆಟ್ರೋಲ್ ವೇರಿಯಂಟ್ ಅಸಲ್ ಇದು ಹೌದು ಇದು ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಕೂಡ ನಿಮಗೆ 70 ಇದು 12 ಬರುತ್ತೆ ಸಿಟಿ ಅಲ್ಲಿ ಹೈವೇ ಅಲ್ಲಿ ನಿಮಗೆ ಅರೌಂಡ್ 14 ವರೆಗೂ ಬರುತ್ತೆ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ಬಂದಿ 175 ಕೋಟ್ ಮಾಡ್ತೀನಿ ಫೈನಲ್ ಅಂದ್ರೆ ಸರ್ ಫೈನಲ್ 165 ಗೆ ಕೊಡ್ತೀನಿ ಸರ್ 165 ಗೆ 160 ಗೆ ಕೊಡ್ತೀನಿ ಸರ್ ಓಕೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ 160 ಗೆ ಕೊಡ್ತೀನಿ ಓಕೆ 160 ಗೆ ಎಲ್ಲ ನಿಮಗೆ ಒಂದು ಲೋ ಬಜೆಟ್ ಒಳ್ಳೆ ಸಿಡಾನ್ ವೆಹಿಕಲ್ ಸಿಗ್ತಾ ಇದೆ ಒಂದು ಅಸೆಂಟ್ ಓಕೆ ಸರ್ ನಮ್ಮ ಮುಂದೆ ಒಂದು ಸಿಲ್ವಾ ಕಲರ್ ಒಂದು ಜೆನ್ ಎಸ್ಟಿಲ್ ಇದೆ ಇದರ ಡಿಟೇಲ್ಸ್ ಸರ್ ಇದು ಬಂದಿ ನಿಮಗೆ 2011 ಮಾಡೆಲ್ ಇದು ಸಿಂಗಲ್ ಓನರ್ ಗಾಡಿ ಓಕೆ ಓಕೆ ಇದು ಕೂಡ ಸಿಂಗಲ್ ಕ್ಲಾಸ್ ಕಂಡಿದ ಹೌದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಸಿಂಗಲ್ ಓನರ್ ಐಸ್ ಅಲ್ಲ ಸರ್ ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ ಎಸಿ ಇದೆ ಪವರ್ ಸ್ಟೀರಿಂಗ್ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಬಾಡಿ ಲೈನ್ ಒಂದ ಸತಿ ಚೆಕ್ ಮಾಡ್ಕೊಳ್ಳಿ ತುಂಬಾ ನೀಟ್ ಅಂದ್ರೆ ನೀಟ್ ಇದೆ ಮುಂದೆ ಮಾತ್ರ ಸ್ವಲ್ಪ ಬಂಪರ್ ಸ್ಕ್ರಾಚ್ ಇದೆ ಓಕೆ ಅದ ಬೇಕಾದ್ರೆ ಮಾಡ್ಸ್ಕೊಟ್ ಬಿಡಣ ಅಂತ ಸಿಂಗಲ್ ಓನರ್ ವೆಲ್ ಮೇಂಟೇನ್ಡ್ ಆಗಿದೆ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ಸಿಂಗಲ್ ಓನರ್ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್ ನಿಮಗೆ ಟಚ್ ಸಿಸ್ಟಮ್ ಇದೆ ಲೆದರ್ ಅಪಲ್ಸರಿ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿದು ನಿಮಗೆ ಎಲ್ಪಿಜಿ ಕಿಟ್ ಇದೆ ಎಲ್ಪಿಜಿ ಕಿಟ್ ಹೌದು ಸೋ ನೋಡಬಹುದು ಎಲ್ಪಿಜಿ ಕಿಟ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಗೆ ಸರಿ ಎಲ್ಪಿಜಿ ಅಲ್ಲ ಸಿಎನ್ಜಿ ಇದು ಓಕೆ ಓಕೆ ಕಂಪನಿ ಫಿಟ್ಟೆಡ್ ಓಕೆ ನಾವು ನೋಡಬಹುದು ಸೋ ಎಷ್ಟು ಲೀಟರ್ ಬರಬಹುದು ಸರ್ ಇದು ಅಪ್ರಾಕ್ಸಿಮೇಟ್ಲಿ ಇದು ಬಂದಿ ನಿಮಗೆ 28 ಲೀಟರ್ಸ್ ಬರುತ್ತೆ ಓಕೆ ಸೋ ನೋಡು ಸೋ ಪ್ಯೂರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಎಷ್ಟು ಬರಬಹುದು ಮೈಲೇಜ್ ಇದರಲ್ಲಿ ಎಷ್ಟು ಬರಬಹುದು ಸರ್ ಗಾಡಿ ಪೆಟ್ರೋಲ್ ಅಲ್ಲಿ ಬಂದಿ ನಿಮಗೆ ಒಂದು 14 15 ಬರುತ್ತೆ ಸಿಟಿ ಅಲ್ಲಿ ಹೈವೇ ಅಲ್ಲಿ ನಿಮಗೆ 18 ವರೆಗೂ ಬರುತ್ತೆ ಇಲ್ಲ ನೀವು ಸಿಎನ್ಜಿ ಅಲ್ಲಿ ಓಡಿಸಿದ್ರೆ 24 ಸಿಟಿ ಅಲ್ಲಿ ಬರುತ್ತೆ 28 ವರೆಗೂ ನಿಮಗೆ ಹೈವೇ ಅಲ್ಲಿ ಬರುತ್ತೆ 28 ವರೆಗೂ 28 ವರೆಗೂ ಬರುತ್ತೆ ನಿಮಗೆ 2 ವೀಲರ್ ಮೇಂಟೇನ್ ಮಾಡದಂಗೆ ಇದು ಓಕೆ ಓಕೆ ನೋಡಿ ನನ್ನ ಆರ್ಸಿನ್ 200 ಇದೆ ಸರ್ ಅಷ್ಟೇ ಕೊಡುತ್ತೆ ಮೈಲೇಜ್ ಆರಾಮಾಗಿ ನಿಮ್ಮ ಗಾಡಿಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಒಳ್ಳೆ ಮೈಲೇಜ್ ಒಂದು ಫ್ಯಾಮಿಲಿಗೆ ಆರಾಮಾಗಿ 2 ವೀಲರ್ ಅಲ್ಲಿ ಹೋಗೋದು 28 30 ಮೈಲೇಜ್ ಇದರಲ್ಲೇ ಬಂದ್ಬಿಡುತ್ತೆ ಅಕಸ್ಮಾತ್ 1 ಮಂತ್ ಚಾಲೆಂಜ್ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಗಾಡಿ ರಿಟರ್ನ್ ತಗೊಂಡ್ ಬಂದಿ ಬಿಡ್ಬಿಡಿ ಹಂಗೆ ಓಹೋ ಸರ್ ಸರಿ ಈ ಸತಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ನೋಡಬಹುದು ಸೋ ಬಾಡಿ ಲೈನ್ ಕೂಡ ಮಸ್ತಾಗಿ ಮೇಂಟೇನ್ ಮಾಡಿದ್ರೆ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಸರ್ ಇದರದು ಪ್ರೈಸ್ ಬಂದು 745000 ಹೇಳ್ತಾ ಇದೀವಿ ಫೈನಲ್ ಅಂದ್ರೆ ಒಂದು 225 ಗೆ ಬಿಡ್ಬಿಡ್ತೀನಿ ಓಕೆ ನೋಡಿ ಸಿಂಗಲ್ ಓನರ್ ಗಾಡಿ 225 ಕ್ಕೆಲ್ಲ ಫೈನಲ್ ಆಗಿ ಮಾಡ್ಕೊಡ್ತಾರೆ ನಿಮಗೆ ಲೋನ್ ಆಗುತ್ತೆ ಈ ಗಾಡಿಗಳಿಗೆ ಇಲ್ಲ ಅಂತಲ್ಲ ಲೋನ್ ಮಾಡ್ಕೊಡ್ತೀನಿ 1.5 ಲಕ್ಷ ಬರಿ ಲೋನ್ ಏ ಮಾಡ್ಸ್ಕೊಟ್ ಬಿಡ್ತೀನಿ ಅವರ ಪ್ರೊಫೈಲ್ ಚೆನ್ನಾಗಿರಬೇಕು ಓಕೆ ಇನ್ನೊಂದು 75000 ಡೌನ್ ಪೇಮೆಂಟ್ ಮಾಡ್ರೆ ಮಾಡಿದ್ರೆ ಗಾಡಿ ಕೊಟ್ಬಿಡ್ತೀನಿ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಎಚ್ಆರ್ ರಿಜಿಸ್ಟರ್ಡ್ ಇದೆ ಇದರ ಡಿಟೇಲ್ಸ್ ಸರ್ ಇದು ಬಂದು ನಿಮಗೆ i10 ಓಕೆ 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು 50 ಚಿಲ್ಲರೆ ಓಡಿದೆ ಸೋ ನೋಡಬಹುದು ಹಿಂದ್ಗಡೆ ನಿಮಗೆ ವೈಪರ್ ಕೂಡ ಅವೈಲೇಬಲ್ i10 ಮ್ಯಾಗ್ನಾ ಇದು ಓಕೆ ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ 1.2 ಇಂಜಿನ್ ಬರುತ್ತೆ ಟೈರ್ ಕಂಡೀಷನ್ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು 70% ಇದೆ ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇದರದು ಪ್ರೈಸ್ ಬಂದಿ 350000 ಹೇಳ್ತಾ ಇದೀವಿ ಸೋ ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ ಒಂದು 330 ಗೆ ಮಾಡ್ಕೊಡ್ತೀನಿ ಸರ್ 330 ಕ್ಕೆ ನಿಮಗೆ ಒಂದು i10 ಸಿಗ್ತಾ ಇದೆ ಚೆನ್ನಾಗಿದೆ ವೆಹಿಕಲ್ ಕೂಡ ಸಿಂಗಲ್ ಓನರ್ ಗಾಡಿ ವಿತ್ ಕೆಎ ರಿಜಿಸ್ಟರ್ಡ್ ಅಲ್ಲ ವಿತ್ ಕರ್ನಾಟಕ ನಂಬರ್ 330 ಗೆ ಕೊಡ್ತೀನಿ ಓಕೆ 330 ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ನಿಮಗೆ ವೆಹಿಕಲ್ ನಾ ಓಕೆ ಸರ್ ಮುಂದೆ ಒಂದು ವ್ಯಾಗನರ್ ಇದೆ ಇದರ ಡಿಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2007 ಮಾಡೆಲ್ ವೆಲ್ ಮೇಂಟೇನ್ಡ್ ಆಗಿದೆ ಸೆಕೆಂಡ್ ಓನರ್ ಟೈರ್ ಕಂಡೀಷನ್ ಅಪ್ ಟು ನಿಮಗೆ 70% ಇದೆ ಬಾಡಿ ಲೈನ್ ಮಾತ್ರ ತಾವು ನೋಡಿದ್ರೆ ಹೇಳ್ತೀರಾ ಒಂದು ಸ್ಕ್ರಾಚ್ ಇಲ್ಲ ಡೆಂಟ್ ಇಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಶ್ ಆಗಿದೆ ಬಟ್ ಗಾಡಿ ಬಂದು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಓಕೆ ಸೊ ನೋಡಬಹುದು ಸರ್ ಇಂಟ ಫೀಚರ್ಸ್ ಏನು ಬರಬಹುದು ಸರ್ ಗಾಡಿ ಇದರಲ್ಲಿ ಫೀಚರ್ಸ್ ಬಂದು ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಬರುತ್ತೆ ಓಕೆ ಓಕೆ ಸೊ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್ ಹೌದು ಸರ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅದು ನಿಮಗೆ ಮೈಲೇಜ್ ಕೂಡ ಆರಾಮಾಗಿ 15 ಬರುತ್ತೆ ಸಿಟಿಯಲ್ಲಿ ಹೈವೇ ಅಲ್ಲಿ ನಿಮಗೆ 17-18 ವರೆಗೂ ಬರುತ್ತೆ ಸುಮಾರು ಜನ ನನಗೆ ವ್ಯಾಗನರ್ ಕೇಳ್ತಾ ಇದ್ರು ಪ್ರೆಸೆಂಟ್ ನಿನ್ನೆ ರಾತ್ರಿ ಬಂದಿರೋದು ಸ್ಟಾಕ್ ಇದು ಓಕೆ ನೋಡಿ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ವೆಹಿಕಲ್ ಸಿಗುತ್ತೆ ಯಾಕಂದ್ರೆ ನಿಮಗೆ ಲೋ ಬಜೆಟ್ ಅಲ್ಲಿ ಕಾಂಪ್ಯಾಕ್ಟ್ ವೆಹಿಕಲ್ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ವ್ಯಾಗನರ್ ಸರ್ ಇದಕ್ಕೆ ಬಂದು 2 ಲ್ಯಾಕ್ಸ್ ಕೋಟ್ ಮಾಡ್ತಾ ಇರಿ ಫೈನಲ್ ಅಂದ್ರೆ 1,85,000 ಗೆ ಕೊಡ್ತೀನಿ ಓಕೆ 1,85,000 ಗೆ ನಿಮ್ಗೆ ಒಂದು ವ್ಯಾಗನರ್ ಸಿಗ್ತದೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಡೀಲ್ ತಗೊಂಡೋಗಿ ವೆಹಿಕಲ್ ನ ಓಕೆ ಸರ್ ಇವನ ಮುಂದೆ ಒಂದು ಆಫ್ ವೈಟ್ ಕಲರ್ ಒಂದು ಎಕ್ಸ್ ಯು ವಿ 500 ಇದೆ ಇದ್ರ ಡಿಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2012 ಮಾಡೆಲ್
ಸಿಂಗಲ್ ಅಲ್ಲ ಸರ್ ಗಾಡಿ ಹೌದು ಸಿಂಗಲ್ ಓನರ್ W883000 ನೋಡಿದ ಡೀಸೆಲ್ ವೇರಿಯಂಟ್ ಓಕೆ ಓಕೆ ಸೋ ಫೀಚರ್ಸ್ ಏನೇನು ಇದೆ ಸರ್ ಇದಕ್ಕೆ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ನಿಮಗೆ ಟಚ್ ಅಪ್ ಪಾಲಿಶ್ ಏನು ಮಾಡಿಸಿಲ್ಲ ಓಕೆ ಓಕೆ ಡೈರೆಕ್ಟ್ ಕಸ್ಟಮರ್ ಬಿಟ್ಟಿದ್ದಾರೆ ಟಚ್ ಅಪ್ ಪಾಲಿಶ್ ಬೇಕಾದ್ರೆ ಟಚ್ ಅಪ್ ಪಾಲಿಶ್ ಮಾಡಿಸ್ಕೊಡಣ ಅದೇನ್ ತೊಂದ್ರೆ ಏನಿಲ್ಲ ಓಕೆ ಓಕೆ ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಓಕೆ ನೋಡಿ 8 ಏರ್ ಬ್ಯಾಗ್ಸ್ ಇದೆ 8 ಏರ್ ಬ್ಯಾಗ್ಸ್ ಬರುತ್ತೆ ಟಚ್ ಸಿಸ್ಟಮ್ ಇದೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಆಟೋಮ್ಯಾಟಿಕ್ ಮಿರರ್ ಫೋಲ್ಡೇಬಲ್ ರೇರ್ ಎಸಿ ಕೂಡ ಎಲ್ಲ ಬರುತ್ತೆ ನಿಮಗೆ ಮ್ಯಾಗ್ವೀಲ್ ಇದೆ ವೆಲ್ ಮೇಂಟೇನ್ಡ್ ಆಗಿದೆ ಬಾಡಿ ಲೈನ್ ಮಾತ್ರ ಸಣ್ಣ ಪುಟ್ಟ ಸ್ಕ್ರಾಚಸ್ ಅದು ಬಿಟ್ರೆ ನಿಮಗೆ ಇಂಜಿನ್ ಸಸ್ಪೆನ್ಷನ್ ಕ್ಲಚ್ ಗೇರ್ ಬಾಕ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೋ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ನಿಮಗೆ ಯುಪಿ ರಿಜಿಸ್ಟ್ರೇಷನ್ ಇದು ನಿಮಗೆ ವಿತ್ ಯುಪಿ ನಂಬರ್ ಬೇಕು ಅಂದ್ರೆ 550000 ಹೇಳ್ತಾ ಇದೀವಿ ವಿತ್ ಎನ್ಓಸಿ ಕೊಡ್ತೀನಿ 525 ಗೆ ಇಲ್ಲ ಕರ್ನಾಟಕ ನಂಬರ್ ಸಮೇತ ಬೇಕು ಅಂದ್ರೆ 680000 ಹೇಳ್ತಾ ಇದೀವಿ ಫೈನಲ್ ಅಂದ್ರೆ 660000 ಗೆ ವಿತ್ ಕರ್ನಾಟಕ ನಂಬರ್ ಕೊಟ್ಬಿಡ್ತೀನಿ 660000 ಕ್ಕೆ ವಿತ್ ಕೆಎ ಮಾಡ್ ಕೊಡ್ತಾರೆ ನಿಮಗೆ ಯಾರು ಕೊಡೋದಿಲ್ಲ ಪ್ರೈಸ್ ಚಾಲೆಂಜ್ 2012 ಮಾಡೆಲ್ ಸಿಂಗಲ್ ಓನರ್ ಎಕ್ಸ್‌ಯುವಿ 500 ವಿತ್ ಕರ್ನಾಟಕ ನಂಬರ್ 660000 ಗೆ ಕೊಡ್ತೀನಿ ಚಾಲೆಂಜ್ ಪ್ರೈಸ್ ಯಾರು ಕೊಡೋದಿಲ್ಲ ಓಕೆ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ಕೂಡ ವೆಹಿಕಲ್ ಸಿಗುತ್ತೆ ನಿಮಗೆ ಒಂದು ಒಳ್ಳೆ ಡೀಲ್ ಅನ್ನೋದು ಎಕ್ಸ್‌ಯುವಿ 500 ಮೇಲೆ ನಿಮಗೆ ಓಕೆ ಸರ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2010 ಮಾಡೆಲ್ ಎಸ್ಎಂಟಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಪೆಟ್ರೋಲ್ ವೇರಿಯಂಟ್ ಟೈರ್ ಕಂಡೀಷನ್ ಅಪ್ ಟು ನಿಮಗೆ 80% ವರೆಗೂ ಇದೆ ಟೈರ್ ನಾನು ತಾವು ಜೂಮ್ ಮಾಡಿ ನೋಡಬಹುದು ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೇನ್ಡ್ ಆಗಿದೆ ಹೋಂಡಾ ಸಿಟಿ ಎಸ್ಪೆಷಲಿ ಎಲ್ಲರಿಗೂ ಗೊತ್ತಿದೆ ಒಂದು ಇಂಡಿಯನ್ ಪ್ರೀಮಿಯಂ ಕಾರ್ ಅಂತ ಹೇಳಬಿಟ್ಟು ಹೌದು ಹೌದು ಲೋ ಬಜೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಕಾರ್ ವೆಲ್ ಮೇಂಟೇನ್ಡ್ ಆಗಿರೋದು ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ ಇದರಲ್ಲಿ ನಿಮಗೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಆಮೇಲೆ ನಿಮಗೆ ಸೀಟ್ ಅಡ್ಜಸ್ಟೇಬಲ್ ಹೈಟ್ ನಿಮಗೆ ಟಾಪ್ ಅಂಡ್ ಡೌನ್ ಏನು ಬರುತ್ತೆ ಎಲ್ಲ ಬರುತ್ತೆ ಪ್ಲಸ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಎಬಿಎಸ್ ಬರುತ್ತೆ ಸೋ ಆಮೇಲೆ ವೆಲ್ ಮೇಂಟೇನ್ಡ್ ಆಗಿದೆ 70 ಚೇಂಜ್ ಓಡಿರೋದು ಪೆಟ್ರೋಲ್ ವೇರಿಯಂಟ್ ನಿಮಗೆ ಸಿಟಿ ಒಳಗಡೆ ಆರಾಮಾಗಿ 12 ಬರುತ್ತೆ ಹೈವೇ ಅಲ್ಲಿ ನಿಮಗೆ ಅರೌಂಡ್ 14 15 ವರೆಗೂ ಬರುತ್ತೆ ಸೋ ಫ್ಯೂಲ್ ಪೆಟ್ರೋಲ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್ ಗಾಡಿ ಮೈಲೇಜ್ ಹೇಳ್ತಾ ಇರೋದು 12 ಬರುತ್ತೆ ಸಿಟಿ ಅಲ್ಲಿ ಹೈವೇ ಅಲ್ಲಿ ನಿಮಗೆ ಅರೌಂಡ್ 14 15 ವರೆಗೂ ಬರುತ್ತೆ ವೆಲ್ ಮೇಂಟೇನ್ಡ್ ಆಗಿದೆ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಗಾಡಿ ಇದು ಸೋ ನೋಡಿ ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಕೂಡ ಹೋಂಡಾ ಸಿಟಿ ಅನ್ಬಹುದು ಸೋ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ಬಂದಿ 380 ಹೇಳ್ತಾ ಇದೀವಿ ಫೈನಲ್ ಅಂದ್ರೆ ಒಂದು 365000 ಗೆ ಮಾಡ್ಕೊಡ್ತೀನಿ 365000 ಕ್ಕೆ ನಿಮಗೆ ಒಂದು ಹೋಂಡಾ ಸಿಟಿ ಸಿಗ್ತದೆ ಸೋ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಅನ್ಬಹುದು ಹೋಂಡಾ ಸಿಟಿಗೆ ಸೋ ಹಾಗೆ ನಮ್ಮ ಮುಂದೆ ಒಂದು ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ವಾಕ್ಸ್ವ್ಯಾಗನ್ ಪೋಲೋ ಇದೆ ರೆಡ್ ಕಲರ್ ತುಂಬಾನೇ ಹಾಟ್ ಕೇಕ್ ಗಾಡಿ ಅನ್ಬಹುದು ಇದರ ಡೀಟೇಲ್ಸ್ ಸರ್ ಇದು ಬಂದಿ ನಿಮಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಬರಿ 60 ಚಿಲ್ಲರೆ ಓಡಿರೋದು ರೆಕಾರ್ಡೆಡ್ ಕಂಪನಿ ರೆಕಾರ್ಡೆಡ್ ಸಮೇತ ಇದೆ 1.2 ಪೆಟ್ರೋಲ್ ಇಂಜಿನ್ 1.2 ಪೆಟ್ರೋಲ್ ಇಂಜಿನ್ ಹೌದು ಸೈಲೆನ ಏನು ಸರ್ ಕಂಫರ್ಟ್ ಲೈನ್ ಸರ್ ಇದು ಕಂಫರ್ಟ್ ಲೈನ್ ಇದು ಓಕೆ ಓಕೆ ಕಂಫರ್ಟ್ ಲೈನ್ ವೆಹಿಕಲ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಬಾಡಿ ಲೈನ್ ನೋಡಬೇಡಿ ಬಟ್ ನಿಮಗೆ ಇಂಜಿನ್ ಸಸ್ಪೆನ್ಷನ್ ಕ್ಲಚ್ ಗೇರ್ ಬಾಕ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಓಕೆ ಓಕೆ ನೋಡಿ ತುಂಬಾ ಚೆನ್ನಾಗಿರೋ ವೆಹಿಕಲ್ ಕೂಡ ಅನ್ಬಹುದು ಸೋ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದರಲ್ಲಿ ನಿಮಗೆ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿದು ವೋಲ್ಕ್ಸ್ವ್ಯಾಗನ್ ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಎಲ್ಲ ಇದೆ ವೆಲ್ ಮೇಂಟೇನ್ಡ್ ಆಗಿರೋದು ಗಾಡಿ ಬರಿ 60 ಚಿಲ್ಲರೆ ಓಡಿರೋ ಕಂಪನಿ ರೆಕಾರ್ಡೆಡ್ ಮೈಲೇಜ್ ಕೂಡ ಆರಾಮಾಗಿ 13 ಬರುತ್ತೆ ಸಿಟಿ ಒಳಗಡೆ ಹೈವೇಲಿ ನಿಮಗೆ 15-16 ವರೆಗೂ ಬರುತ್ತೆ ನೋಡಿ ವೋಲ್ಕ್ಸ್ವ್ಯಾಗನ್ ಪೋಲೋ ತುಂಬಾನೇ ಕೇಳ್ತಾ ಇದೆ ಅದು ರೆಡ್ ಕಲರೇ ಬೇಕು ಅಂತ ಕೇಳ್ತಾ ಇದ್ರಿ ಸೋ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ 12 ಮಾಡೆಲ್ ಸಿಂಗಲ್ ಓನರ್ ಗಾಡಿ 385000 ಕೋಟಿಂಗ್ ನಿಮ್ಮ ಚಾನೆಲ್ ಇಂದ ಬಂದ್ರೆ 365000 ಗೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ವಿತ್ ಕರ್ನಾಟಕ ನಂಬರ್ 365000 ಗೆ 365000 ಗೆ ಸಿಂಗಲ್ ಓನರ್ ಗಾಡಿ ನೀವು ಬಜಾರ್ ಅಲ್ಲಿ ನೋಡಬಹುದು 4,425 ನಡೆಯುತ್ತಾ ಇದೆ 365000 ಗೆ ಯಾರು ಕೊಡಲ್ಲ ಚಾಲೆಂಜ್ ಮಾಡ್ತೀನಿ 365 ಗೆ 12 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಓಕೆ ನೋಡಿ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕರ್ನಾಟಕ ನಂಬರ್ ವಿತ್ ಕರ್ನಾಟಕ ಗಾಡಿ ತಗೊಂಬಹುದು ನಿಮಗೆ ಚೆನ್ನಾಗಿದೆ ಗಾಡಿ ಕೂಡ ನೋಡಬಹುದು ಬಾಡಿ ಲೈನ್ ಕೂಡ ಔಟ್ ಲೈನ್ ಎಲ್ಲ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸೋ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ವೈಟ್ ಕಲರ್ ಇದೆ ಇದರ ಡೀಟೇಲ್ಸ್ ಇಸಿ ಸರ್ ಸರ್ ಇದು ಬಂದಿ ನಿಮಗೆ 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪ್ಲಸ್ ನಿಮಗೆ ಎಸ್ಎಕ್ಸ್ ಆಪ್ಷನಲ್ ಓಕೆ ಓಕೆ ಆಟೋಮ್ಯಾಟಿಕ್ ಸರ್ ಇದು ಹೌದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪ್ಲಸ್ ಎಸ್ಎಕ್ಸ್ ಆಪ್ಷನಲ್ ಆಪ್ಷನಲ್ ಅಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ಪುಶ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ ಫೀಚರ್ಸ್ ಕೂಡ ತೋರಿಸ್ತೀನಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು 83000 ಓಡಿದೆ ಡೀಸೆಲ್ ವೇರಿಯಂಟ್ ಎಸ್ಎಕ್ಸ್ ಆಪ್ಷನಲ್ ಮ್ಯಾಗ್ವೀಲ್ ಎಲ್ಲ ಇದೆ ಸೋ ಫೀಚರ್ಸ್ ಏನು ಬರುತ್ತೆ ಸರ್ ಫೀಚರ್ಸ್ ಬಂದಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಆಮೇಲೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ 6 ಏರ್ ಬ್ಯಾಗ್ಸ್ ಬರುತ್ತೆ ಪುಷ್ ಬಟನ್ ಸ್ಟಾರ್ಟ್ ಲೆದರ್ ಅಪಲ್ಸರಿ ಮ್ಯಾಗ್ವೀಲ್ ನಿಮಗೆ ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ ಇಟ್ಸ್ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದರಲ್ಲಿ ಏನು ಇಲ್ಲ ಅಂತ ಅಲ್ಲ ಓಕೆ ಓಕೆ ಸೋ ಇದು ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಸರ್ ಮೈಲೇಜ್ ಬಂದಿ 16-17 ಬರುತ್ತೆ ಸಿಟಿ ಒಳಗಡೆ ಹೈವೇಲಿ ನಿಮಗೆ 20 ವರೆಗೂ ಬರುತ್ತೆ ಓಕೆ ಓಕೆ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ಬಂದಿ 4,95,000 ಕೊಟ್ ಮಾಡ್ತಾ ಇದೀವಿ ಫೈನಲ್ ಅಂದ್ರೆ 4,80,000 ಗೆ ಕೊಡ್ತೀನಿ 4,80,000 ಗೆ ಒಂದು ಡೀಸೆಲ್ ವೇರಿಯಂಟ್ ಒಂದು ಮ್ಯಾನುಯಲ್ ಸುಮಾರು ಜನ ನೋಡಿರ್ತೀರಾ 4,95,000
ಎಸ್ಎಕ್ಸ್ ಆಪ್ಷನಲ್ ಆಪ್ಷನಲ್ ಅಂದ್ರೆ ನಿಮಗೆ ಟಾಪ್ ಎಂಡ್ 6 ಏರ್ ಬ್ಯಾಗ್ಸ್ ಗಾಡಿ 480,000 ಕೊಡ್ತೀನಿ 480,000 ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮಗೆ ಸೋ ಯಾವ ಇಯರ್ ಮಾಡೆಲ್ ಸರ್ ಗಾಡಿ ಇದು 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ 11 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಅದು ಆಟೋಮ್ಯಾಟಿಕ್ ಆರಾಮಾಗಿ ನಿಮಗೆ 400,000 ಲೋನ್ ಆಗಿಬಿಡುತ್ತೆ ಓಕೆ ಓಕೆ ಹಾಗಾದ್ರೆ ಸೋ ಈ 45,000 ಡೌನ್ ಪೇಮೆಂಟ್ ಮಾಡ್ರೆ ನಿಮ್ಮ ಗಾಡಿನೇ ಸಿಕ್ಕಿಡುತ್ತೆ ಕೈಗೆ ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಓಕೆ ಮಿನಿಮಮ್ ಅಂತ 3.5 ಮಾಡ್ಸ್ ಕೊಡ್ತೀನಿ ಇದಕ್ಕೆ ಮಿನಿಮಮ್ ಅಂದ್ರೆ 3.5 ಆಗುತ್ತೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಲೋ ಬಜೆಟ್ ಒಳ್ಳೆ ಸೆಡಾನ್ ವೆಹಿಕಲ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಇದು ರಿಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2010 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು ನೋ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಫೋರ್ಡ್ ಫಿಯೆಸ್ಟಾ 2010 ಮಾಡೆಲ್ ವೆಲ್ ಮೇಂಟೇನ್ ಆಗಿದೆ ಓಕೆ ಬರಿ ಒಂದು ಟೈಲ್ ಎಂಬ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ ಮಿಕ್ಕಿದೆಲ್ಲ ನಿಮಗೆ ಬಾಡಿ ಲೈನ್ ಎಲ್ಲ ನೋಡಬಹುದು ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ ಹೌದು 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 ಸೋ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 85% ವರೆಗೂ ಇದೆ ಸೋ ಇಂಟ ಫೀಚರ್ಸ್ ಏನು ಎಕ್ಸ್ಪೆಕ್ಟ್ ಮಾಡಿ ಇದರಲ್ಲಿ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೋ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ನೋಡಬಹುದು ಎಲ್ಲ ಹೌದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಆಮೇಲೆ ಸೆಂಟರ್ ಲಾಕಿಂಗ್ ಬರುತ್ತೆ ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 12-13 ಬರುತ್ತೆ ಸಿಟಿ ಒಳಗಡೆ ಓಕೆ ಓಕೆ ಹೈವೇ ಅಲ್ಲಿ ನಿಮಗೆ ಅರೌಂಡ್ 15 ವರೆಗೂ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಹೌದು ಪೆಟ್ರೋಲ್ ವೇರಿಯಂಟ್ ಓಕೆ ಪೆಟ್ರೋಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ 2010 ಸಿಂಗಲ್ ಓನರ್ ಗಾಡಿ ಸೋ ಚೆನ್ನಾಗಿದೆ ಗಾಡಿ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದರೆ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ಬಂದಿ 2,55,000 ಕೋಟ್ ಮಾಡ್ತಾರೆ ಫೈನಲ್ ಅಂದ್ರೆ 7,40,000 ಗೆ ಕೊಡ್ತೀನಿ ಓಕೆ 7,40,000 ಕ್ಕೆ ನಿಮಗೆ ಒಂದು ಫೋರ್ಡ್ ಫಿಯೆಸ್ಟಾ ಸಿಕ್ಕಿದೆ ಸೋ ಸಿಲ್ವರ್ ಕಲರ್ ಒಂದು ಒಳ್ಳೆ ಡೀಲ್ ಅನ್ಬಹುದು 2,40,000 ಫೈನಲ್ 1,50,000 ಬರಿ ಲೋನ್ ಆಗಿಬಿಡುತ್ತೆ ಇದಕ್ಕೆ 1,50,000 ಲೋನ್ ಆಗಿಬಿಡುತ್ತೆ ಬರಿ ಲೋನ್ ಆಗಿಬಿಡುತ್ತೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ ಇದು ಡೀಟೇಲ್ಸ್ ಸರ್ ಸರಿ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಇದು ಡೀಟೇಲ್ಸ್ ಸರ್ ಸರಿ ಇದು ಬಂದಿ ನಿಮಗೆ 2011 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವೆಲ್ ಮೇಂಟೇನ್ ಆಗಿದೆ ಬಾಡಿ ಲೈನ್ ತಾವು ನೋಡಬಹುದು ಒಂದು ಸ್ಕ್ರಾಚಸ್ ಇಲ್ಲ ಡೆಂಟ್ ಇಲ್ಲ ನಿಮಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಬರಿ ಬಂಪರ್ ಗಳು ನಿಮಗೆ ಟಚ್ ಅಪ್ ಪಾಲಿಶ್ ಮಾಡಿದೀವಿ ಅದು ಬಿಟ್ರೆ ನಿಮಗೆ ಗಾಡಿ ಎಲ್ಲ ಒರಿಜಿನಲ್ ಇರೋದು ಓಕೆ ಓಕೆ ಸೋ ನೋಡಬಹುದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 92-95% ಟೈರ್ಸ್ ಇದೆ ಸೋ ಇಂಟೀರಿಯರ್ ಫೀಚರ್ಸ್ ಏನಿದೆ ಸರ್ ಗಾಡಿಗೆ ಇದರಲ್ಲಿ ಫೀಚರ್ಸ್ ಬಂದಿ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಲೆದರ್ ಅಪಲ್ಸರಿ ಸೆಂಟರ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 17 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 20+ ಬರುತ್ತೆ 20+ ನಿಮಗೆ ಹೈವೇಲಿ ಬರುತ್ತೆ ಹೌದು ಡೀಸೆಲ್ ವೇರಿಯಂಟ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬಂದು ನಿಮಗೆ ಯುಕೆ ನಂಬರ್ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ಆಲ್ರೆಡಿ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ ಇವಾಗ ನಾವು ನಂಬರ್ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಥರ್ಡ್ ಓನರ್ ಆಗಿಬಿಡುತ್ತೆ ಯಾರು ಕಸ್ಟಮರ್ ತಗೊಂತಾರೋ ಅವ್ರ ಹೆಸರಿಗೆ ನಾನು ಡೈರೆಕ್ಟ್ ಇದು ಸೆಕೆಂಡ್ ಓನರ್ ಇರೋದು ಅವ್ರ ಹೆಸರಿಗೆ ಥರ್ಡ್ ಓನರ್ ಮಾಡ್ಬಿಡ್ತೀನಿ ಸೋ ನೋಡಿ ಫೋರ್ಡ್ ಫಿಯೋಗೋ ಸಿಗ್ತಾ ಇದೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಸರ್ ಇದ್ರದ್ದು ಪ್ರೈಸ್ ಬಂದು 2011 ಮಾಡೆಲ್ ಸೆಕೆಂಡ್ ಓನರು 2,55,000 ಕೋಟ್ ಮಾಡ್ತೀವಿ ಬನ್ನಿ ಒಂದು 2,40,000 ಗೆ ಕೊಡ್ತೀನಿ 2,40,000 ಗೆ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ನಿಮ್ಮ ಚಾನೆಲ್ ಇಂದ ಬರಲಿ ಸರ್ 2,35,000 ಗೆ ಕೊಡ್ತೀನಿ ಸರ್ ಇನ್ನು 5,000 ಕಮ್ಮಿ ಮಾಡ್ಬಿಟ್ರೆ ಸರ್ ಒಂದೂವರೆ ಬರಿ ಲೋನ್ ಆಗಿಬಿಡುತ್ತೆ ಓಕೆ ಮಿಕ್ಕಿ ಡೌನ್ ಪೇಮೆಂಟ್ ಮಾಡ್ರೆ ನಿಮಗೆ ಗಾಡಿ ಮನೆ ಮುಂದೆ ನಿಲ್ಕೊಳ್ಬಹುದು ನೋಡಿ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಒಳ್ಳೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಸರ್ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದಾರೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ವೆಹಿಕಲ್ ನ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ರೆಕ್ಸ್ಟೋನ್ ಇದೆ ಇದು ಡೀಟೇಲ್ಸ್ ಸರ್ ಇದು ಬಂದು ನಿಮಗೆ 2013 ಮಾಡೆಲ್ ಸೆಕೆಂಡ್ ಓನರ್ ಮಹೇಂದ್ರದು ರೆಕ್ಸ್ಟೋನ್ ವೆಲ್ ಮೇಂಟೇನ್ ಆಗಿರೋದು ಓಕೆ ಆರ್ ಎಕ್ಸ್ ಝಡ್ ಇದು ನಿಮಗೆ ವೇರಿಯಂಟ್ ಕೂಡ ನೋಡಬಹುದು ಆರ್ ಎಕ್ಸ್ 270 ಎಕ್ಸ್ ವಿ ಟಿ ಇದು ಟಾಪ್ ಎಂಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಬರುತ್ತೆ ಓಕೆ ನೋಡಿ 4x4 ವೆಹಿಕಲ್ ಹೌದು ಸೊ ಅಕಸ್ಮಾತ್ ಯಾರಾದ್ರು ಫಾರ್ಚೂನರ್ ನೋಡ್ತಾರವ್ರಿಗೆ ಒಂದು ಒಳ್ಳೆ ಆಪ್ಷನ್ ವೆಹಿಕಲ್ ಕೂಡ ಅನ್ಬೋದು ಯಾಕಂದ್ರೆ ನಿಮಗೆ ಒಳ್ಳೆ ಲೆಗ್ ರೂಮ್ ಎಲ್ಲ ಬರುತ್ತೆ ಸರ್ ಒಳಗಡೆ ನಿಮಗೆ ಸ್ಪೇಷಿಯಸ್ ಸನ್ ರೂಫ್ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ವೆಲ್ ಮೇಂಟೇನ್ ಆಗಿದೆ ರೇರ್ ಎಸಿ ಬರುತ್ತೆ ನಿಮಗೆ ಲಗೇಜ್ಗೆ ಬೇಕಾದ್ರೆ ಲಗೇಜ್ಗೂ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಸೀಟ್ ಬೇಕಾದ್ರೆ ಸೀಟ್ಗೂ ನೀವು ಬೇಕಾದ್ರೆ ಇಲ್ಲಿ ಫೋಲ್ಡ್ ಮಾಡಿದೀವಿ ಸೀಟು ತಾವು ನೋಡಬಹುದು ವೆಲ್ ಮೇಂಟೈನ್ ಆಗಿರೋದು ಗಾಡಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಒಂದು ಫಾರ್ಚುನರ್ ಇದಕ್ಕೆಲ್ಲ ಹೋಗೋದು ಆರಾಮಾಗಿ ಇದಕ್ಕೆ ಹೋಗ್ಬೋದು ರೆಕ್ಸ್ಟನ್ಗೆ ಹೋಗ್ಬೋದು ಸೊ ಏನ್ ರೆಕ್ಸ್ಟನ್ ಯಾವ್ದಪ್ಪ ಇದು ಕಂಪನಿ ಅಂತ ಅನ್ಕೊಂಡ್ಬಿಡಿ ಎಲ್ಲ ಸರ್ವಿಸ್ ಬಂದು ಮಹೇಂದ್ರದಲ್ಲೇ ನಡೀತದೆ ನಿಮಗೆ ಮಹೇಂದ್ರ ಕಂಪನಿ ಸೊ ಮಹೇಂದ್ರದಲ್ಲೇ ನೀವು ಹೋಗ್ಬಿಟ್ರೆ ನಿಮ್ ಆರಾಮಾಗಿ ಮಹೇಂದ್ರದಲ್ಲೇ ಸರ್ವಿಸ್ ಮಾಡಿ ಕೊಡ್ತಾರೆ ಸೊ ಇಂಟಿಯಾ ಫೀಚರ್ಸ್ ಏನೇನು ಬರ್ಬೋದು ಸರ್ ಗಾಡಿಗೆ ಸರ್ ಇದರಲ್ಲಿ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಇಂಟೀರಿಯರ್ ಕೂಡ ತಾವು ನೋಡಬಹುದು ಒಂದು ಲಕ್ಸುರಿ ಫೀಲ್ ಲೈಕ್ ನಿಮಗೆ ಔಟ್ ಆಫ್ ಎಲ್ಲಿ ಬರುತ್ತಲ್ಲ ಬರೀ ಸ್ಟೀರಿಂಗ್ ಅದು ಡಿಸೈನ್ ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬಾನೆ ಆಟೋಮೇಷನ್ ಮಾಡಿದ್ದಾರೆ ಚೆನ್ನಾಗಿದೆ ಇಂಟೀರಿಯರ್ಸ್ ಅಲ್ಲೆಲ್ಲ ಸೊ ವಿತ್ ಸನ್ ರೂಫ್ ಇರೋ ವೆಹಿಕಲ್ ಸೊ 7 ಸೀಟರ್ ಸನ್ ರೂಫ್ ನಿಮಗೆ ಸೀಟ್ ನಿಮಗೆ ಆಟೋಮ್ಯಾಟಿಕ್ ಬಟನ್ಸ್ ಬರುತ್ತೆ ಅದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟೇಬಲ್ ಲೆದರ್ ಅಪಲ್ಸರಿ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಓಕೆ ಓಕೆ ಗಾಡಿ 2013 ಮಾಡೆಲ್ ವೆಲ್ ಮೇಂಟೇನ್ ಆಗಿರೋದು ಸೊ ಡೀಸೆಲ್ ಸರ್ ಗಾಡಿ ಇದು ಡೀಸೆಲ್ ವೇರಿಯಂಟ್ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಇದಕ್ಕೆ 8,50,000 ಕೋಟ್ ಮಾಡ್ತೀವಿ ಫೈನಲ್ ಅಂದ್ರೆ 8,25,000 ಗೆ ಕೊಡ್ತೀನಿ 8,25,000 ಗೆ ನಿಮ್ಗೆ ಒಂದು ಒಳ್ಳೆ ಲಕ್ಸುರಿ ಗಾಡಿ ಅಂತಾನು ಹೇಳ್ಬೋದು ಒಂದು ಒಳ್ಳೆ ಗಟ್ಟಿ ಗಾಡಿ ಕೂಡ ಅನ್ಬೋದು ನೋಡಬಹುದು ಎಷ್ಟು ಚೆನ್ನಾಗಿದೆ ವೆಹಿಕಲ್ ಕೂಡ ಸೊ ಕಂಪ್ಲೀಟ್ಲಿ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ಬೋದು 8,25,000 ಗೆ ಮಾಡ್ಕೊಡ್ತೀನಿ ವಿತ್ ಲೋನ್ ಅಲ್ಲ ಸರ್ ಬೇಕಂದ್ರೆ ಲೋನ್ ಬೇಕಾದ್ರೆ ಆರಾಮಾಗಿ ನಿಮ್ಗೆ
6-7 ಲಕ್ಷ ಆಗುತ್ತೆ ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ 100% 5 ಲಕ್ಷ ಅಂತ ಕನ್ಫರ್ಮ್ ಇಲ್ಲ ಅದರ ಮೇಲೆ ಅವರ ಪ್ರೊಫೈಲ್ ಚೆನ್ನಾಗಿದ್ರೆ ಅಂದ್ರೆ 6 ಲಕ್ಷನೂ ಆಗುತ್ತೆ 7 ಲಕ್ಷನೂ ಆಗುತ್ತೆ ಲೋನ್ ಓಕೆ ಓಕೆ ಪ್ರೊಫೈಲ್ ಮೇಲೆ ಏನೇ ಇದ್ರೂ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೊಫೈಲ್ ಹೌದು ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ವೈಟ್ ಕಲರ್ ಇದೆ ಇದರ ಡೀಟೇಲ್ಸ್ ಸರ್ ಇದು ಬಂದಿ ನಿಮಗೆ 2015 ಮಾಡೆಲ್ ಸಿಂಗಲ್ ಓನರ್ 65000 ಓಡಿದೆ ರೆಕಾರ್ಡೆಡ್ ಇರೋದು 65000 ಅಷ್ಟೇ ಬರಿ 65000 ಓಡಿದೆ ಓಕೆ ಓಕೆ ಬಾಡಿ ಲೈನ್ ತಾವು ನೋಡಬಹುದು ಒಂದು ಸ್ಕ್ರಾಚ್ ಇಲ್ಲ ಡೆಂಟ್ ಇಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಸೋ ನೋಡಿ ಚೆನ್ನಾಗಿದೆ ವೆಹಿಕಲ್ ಕೂಡ ಸೋ ಇಂಟೆ ಫೀಚರ್ಸ್ ಏನು ಬರಬಹುದು ಸರ್ ಇದಕ್ಕೆ ಇದರಲ್ಲಿ ಫೀಚರ್ಸ್ ಬಂದಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಅಪಲ್ಸರಿ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 18 19 ಬರುತ್ತೆ ಸಿಟಿ ಒಳಗಡೆ ಹೈವೇಲಿ ನಿಮಗೆ 22 ವರೆಗೂ ಬರುತ್ತೆ ಓಕೆ ಓಕೆ ಸೋ ನೋಡಿ ಸೋ ಡೀಸೆಲ್ ಅಲ್ಲ ಸರ್ ಗಾಡಿ ಇದು ಹೌದು ಡೀಸೆಲ್ ವೇರಿಯಂಟ್ ಸೋ ಡೀಸೆಲ್ ವೇರಿಯಂಟ್ ಸಿಗೋದು ರೇರ್ ನೋಡಬಹುದು ನಿಮಗೆ ಡಿಸೈರ್ ಅಲ್ಲಿ ಸೋ ಇದು ಹೆಂಗ ಅಂದ್ರೆ ನಿಮಗೆ ಒಂದು ತುಂಬಾ ಡಿಮ್ಯಾಂಡ್ ವೆಹಿಕಲ್ ಹೌದು ಹೌದು ಸೋ ಇನ್ನೇನಂದ್ರೆ ಈ ಗಾಡಿಗೆ ಒಂದತರ 2 ವೀಲರ್ ಮೇಂಟೇನ್ ಮಾಡೋ ತರ ಲೈಕ್ ಸರ್ವಿಸ್ ಫ್ರೀ ಮೇಂಟೇನ್ ವೆಹಿಕಲ್ ಆಲ್ಮೋಸ್ಟ್ ಲೈಕ್ ಒಂದು 5000 6000 ಇದು ಆರಾಮಾಗಿ ಮೇಂಟೇನ್ ಆಗುತ್ತೆ ಗಾಡಿ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಈ ಸ್ವಿಫ್ಟ್ ಡಿಸೈರ್ ಗೆ ಸರ್ ಪ್ರೈಸ್ ಬಂದಿ 5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಫೈನಲ್ ಅಂದ್ರೆ 480000 ಗೆ ಕೊಡ್ತೀನಿ ಸರ್ 4 ಲಕ್ಷ ಬರಿ ಲೋನ್ ಮಾಡಿಸ್ಕೊಡ್ತೀನಿ 80000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಗಾಡಿ ಎತ್ಕೊಂಡು ಹೋಗಿ ಓಕೆ ನಾನು 80000 ಡೌನ್ ಪೇಮೆಂಟ್ ಮಾಡ್ರೆ ಆರಾಮಾಗಿ ಗಾಡಿ ಕೂಡ ತಗೊಂಡು ಹೋಗಬಹುದು ವೆಹಿಕಲ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ i20 ಇದೆ ಇದರ ಡೀಟೇಲ್ಸ್ ಸರ್ i20 2010 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ವೆಲ್ ಮೇಂಟೇನ್ಡ್ ಆಗಿದೆ ಬರಿ 52000 ಓಡಿದೆ ಕಂಪನಿ ರೆಕಾರ್ಡೆಡ್ ಇರೋದು ಗಾಡಿ ತಗೊಂಡು ಹೋಗಬೇಕು ಕಂಪನಿಗೆ ಚೆಕ್ ಮಾಡಿಸಬೇಕು ಮೀಡಿಯಂ ಟೈಮ್ ಬಂದ್ರೆ ಗಾಡಿ ರಿಟರ್ನ್ ಮಾಡಬೇಕು ಅಷ್ಟೊಂದು ಕಾನ್ಫಿಡೆಂಟ್ ಓಕೆ ಓಕೆ ರೆಕಾರ್ಡ್ ಸಮೇತ ಇದೆ ಓಕೆ ಓಕೆ ಸೋ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90 to 95% ಟೈರ್ಸ್ ಇದೆ ಬ್ಯಾಕ್ ಸೈಡ್ ನಿಮಗೆ ಡೀಪ್ ಆಗೋರು ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಸೋ ಇಂಟೆ ಫೀಚರ್ಸ್ ಏನೇನು ಬರಬಹುದು ಸರ್ ಇದರಲ್ಲಿ ಫೀಚರ್ಸ್ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಓಕೆ ಆಮೇಲೆ ನಿಮಗೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ವೆಲ್ ಮೇಂಟೇನ್ಡ್ ಆಗಿರೋದು ಪೆಟ್ರೋಲ್ ವೇರಿಯಂಟ್ ಬರಿ 52000 ಓಡಿರೋದು ಕಂಪನಿ ರೆಕಾರ್ಡೆಡ್ ಇದರದು ಮೈಲೇಜ್ ಕೂಡ ಆರಾಮಾಗಿ 13 ವರೆಗೂ ಬರುತ್ತೆ ಸಿಟಿ ಒಳಗಡೆ ಹೈವೇಲಿ ನಿಮಗೆ 15 ವರೆಗೂ ಬರುತ್ತೆ ಓಕೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದರದು ಪ್ರೈಸ್ ಬಂದಿ 3,65,000 ಕೋಟ್ ಮಾಡ್ತಾ ಇದೀವಿ ಫೈನಲ್ ಅಂದ್ರೆ 3,50,000 ಗೆ ಕೊಡ್ತೀನಿ ಸರ್ ಓಕೆ 3,50,000 ಗೆ ನಿಮ್ಮ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು i20 ಸಿಗ್ತಾ ಇದೆ ಅದು ಆಲ್ಮೋಸ್ಟ್ ಲೈಕ್ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅನ್ಬೋದು ವೆಹಿಕಲ್ ಗೆ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ತುಂಬಾನೇ ಇನ್ನೊಂದು ಹಾಟ್ ಕಿಕ್ ಗಾಡಿ ಅನ್ಬೋದು ಒಂದು ವಾಕ್ಸ್ ವ್ಯಾಗನ್ ಪೋಲೋ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2011 ಮಾಡೆಲ್ TDI ಓಕೆ ಥರ್ಡ್ ಓನರ್ ಆಗಿದೆ ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಬಾಡಿ ಲೈನ್ ತಾವು ನೋಡಬಹುದು ಎಕ್ಸ್ಟ್ರಾ ಗ್ಲಾಸ್ ಕಂಡೀಷನ್ ಇರೋದು ಬರೀ ಮುಂದೆ ಸ್ವಲ್ಪ ಬಂಪರ್ ಸ್ಕ್ರಾಚ್ ಇದೆ ಅದ್ ಬೇಕಾದ್ರೆ ನಾವು ಮಾಡ್ಕೊಟ್ ಬಿಡ್ತೀವಿ ಓಕೆ ಓಕೆ ಬಟ್ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಸೋ ಇಂಟೆ ಫೀಚರ್ಸ್ ಏನು ಮಾಡ್ ಸರ್ ಇದಕ್ಕೆ ಇದರದು ಫೀಚರ್ಸ್ ಬಂದಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ನಿಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಓಕೆ ಓಕೆ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಎಸಿ ಪವರ್ ಸ್ಟೀರಿಂಗ್ 4 ಇದು ಫ್ರಂಟ್ ಪವರ್ ವಿಂಡೋಸ್ ಆಂಡ್ರಾಯ್ಡ್ ಸಿಸ್ಟಮ್ ಲೆದರ್ ಅಪಲ್ಸರಿ ಇದೆ ಓಕೆ ಓಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೈಲೇಜ್ ಕೂಡ ಆರಾಮಾಗಿ 17 ಬರುತ್ತೆ ಸಿಟಿ ಒಳಗಡೆ ಹೈವೇಲಿ 20 ಪ್ಲಸ್ ಬರುತ್ತೆ ಸೋ ಬರಿ 83000 ಓಡಿರೋದು ಎಷ್ಟು ಸರ್ 83000 ಡ್ರಿವನ್ ಆಗಿರೋ ಒಂದು ಡೀಸೆಲ್ ವೇರಿಯಂಟ್ ಒಂದು ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿ ಇದರದು ಪ್ರೈಸ್ 3,65,000 ಕೋಟ್ ಮಾಡ್ತಾ ಇದೀವಿ ಡೀಸೆಲ್ ವೇರಿಯಂಟ್ 11 ಮಾಡೆಲ್ ಫೈನಲ್ ಅಂದ್ರೆ ಒಂದು 3,45,000 ಗೆ ಕೊಡ್ತೀನಿ ಬಟ್ 3,45,000 ಕ್ಕೆ ನಿಮಗೆ ಒಂದು ವಾಕ್ಸ್ ವ್ಯಾಗನ್ ಪೋಲೋ ವೈಟ್ ಕಲರ್ ಸಿಗ್ತಾ ಇದೆ ಆಲ್ಮೋಸ್ಟ್ ಲೈಕ್ ನೋಡಕ್ಕೂ ಚೆನ್ನಾಗಿದೆ ವೆಹಿಕಲ್ ಕೂಡ ಯಾವುದೇ ಗಾಡಿ ತಗೊಳ್ಳಿ ಎಲ್ಲಾ ಗಾಡಿಗೂ ಲೋನ್ ಪ್ರೊಸೆಸ್ ಆಗುತ್ತೆ ಎಲ್ಲಾ ಗಾಡಿಗೂ ಲೋನ್ ಪ್ರೊಸೆಸ್ ಆಗುತ್ತೆ ಅದರದ್ದು ಡೀಟೇಲ್ಸ್ ನಿಮಗೆ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದಕ್ಕೂ ನಿಮಗೆ ಎಲ್ಲ ಲೋನ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ 7.65 7.70 ನಿಮಗೆ ಲೋನ್ ಆಗಿಬಿಡುತ್ತೆ ಬರಿ 80000 ನಿಮಗೆ ಥರ್ಡ್ ಓನರ್ ವೆಹಿಕಲ್ ಗೆ ಲೋನ್ ಆಗುತ್ತಾ ಸರ್ ನಮ್ಮತ್ರ 5 ಓನರ್ ಇದ್ರೂ ಎಲ್ಲರಿಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಓಕೆ ಓಕೆ ನೋಡಿ ಲೋನ್ ಇಲ್ಲ ಅಂತ ಯಾರಿಗೂ ಇಲ್ಲ ಎಲ್ಲಾ ಗಾಡಿಗಳಿಗೂ ನಿಮಗೆ ಲೋನ್ ಆಗುತ್ತೆ ಏನಂದ್ರೆ ಅವರ ಪ್ರೊಫೈಲ್ ಚೆನ್ನಾಗಿರಬೇಕು ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಯಾವ ವೆಹಿಕಲ್ ತಗೊಂಡ್ರೆ ನಿಮಗೆ ಟೆನ್ಷನ್ ಇರಲ್ಲ ವೆಹಿಕಲ್ ಗೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಇದರ ಡಿಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2008 ಮಾಡೆಲ್ ಥರ್ಡ್ ಓನರ್ GLS ಓಕೆ ಗಾಡಿ ಮಾತ್ರ ಬಾಯ್ಲ್ಡ್ ಎಗ್ ತರ ಇರೋದು ಬಾಯ್ಲ್ಡ್ ಎಗ್ ಓಕೆ ಓಕೆ ಸೋ ನೋಡಿ ಬಾಯ್ಲ್ಡ್ ಎಗ್ ತರ ಇದೆ ಅಂತ ವೆಹಿಕಲ್ ಮತ್ತೆ ಮೊಟ್ಟೆ ತರ ಇರೋದು ಗಾಡಿ ಗಾಡಿ ಕಂಡೀಷನ್ ನೋಡಬಹುದು ಒಂದು ಡೆಂಟ್ ಇಲ್ಲ ಒಂದು ಸ್ಕ್ರಾಚಸ್ ಇಲ್ಲ ಏನಿಲ್ಲ ಹೌದು ಹೌದು ವೆಲ್ ಮೇಂಟೇನ್ಡ್ ಆಗಿರೋದು ಗಾಡಿ ಸೋ ಇಂಟೆ ಫೀಚರ್ಸ್ ಏನು ಬರಬಹುದು ಸರ್ ಇದರಲ್ಲಿ ಫೀಚರ್ಸ್ ಬಂದಿ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ಓಕೆ ಓಕೆ ಸೋ ನೋಡಬಹುದು ಗಾಡಿ ಕಂಡೀಷನ್ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ ಸರ್ 1 ರೂಪಾಯಿ ಖರ್ಚಿಲ್ಲ ಓಕೆ ಓಕೆ ನೀವು ತಗೊಂಡ್ರೂ 1 ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೋ ನೋಡಿ 1 ರೂಪಾಯಿ ಖರ್ಚಿಲ್ಲ ನಿಮಗೆ ವೆಹಿಕಲ್ ಗೆ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿ ಇದರದು ಪ್ರೈಸ್ ಬಂದಿ 7,10,000 ಹೇಳ್ತಾ ಇದ್ವಿ 2008 ಮಾಡೆಲ್ ಫೈನಲ್ ಅಂದ್ರೆ 1,90,000 ಗೆ ಕೊಡ್ತೀನಿ 1,90,000 ಗೆ ಫೈನಲ್ ಮಾಡ್ಕೊಡ್ತೀರಾ ನೋಡಿ 1,90,000 ಗೆ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು ಸ್ಯಾಂಟ್ರೋನ ಅದು 2008 ಮಾಡೆಲ್ ಬೇರೆ ಸೋ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ವೆಹಿಕಲ್ ಸಿಗುತ್ತೆ ನಿಮಗೆ ಓಕೆ ಸರ್ ಸೊ ಇನ್ನು ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಇದ್ರ ಡೀಟೇಲ್ಸ್ ಸರ್
ಸರ್ ಇದು ಬಂದಿ ನಿಮಗೆ 2011 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವೆಲ್ ಮೇಂಟೇನ್ಡ್ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ತಾವು ನೋಡಬಹುದು ಹೌದು ಹೌದು ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ತುಂಬಾ ನೀಟ್ ಇದೆ ಓಕೆ ಓಕೆ ಡೀಸೆಲ್ ವೇರಿಯಂಟ್ TDI ಓಕೆ TDI ವೇರಿಯಂಟ್ ನೋಡಬಹುದು ಸರ್ TDCI ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸೋ ನೋಡಿ ನೋಡ್ತಿರೋ ನೋಡಬಹುದು ಫಾರ್ಡ್ ಫಿಗೋ ತುಂಬಾ ಬ್ಲ್ಯಾಕ್ ಬ್ಯೂಟಿ ಅಂತಾನು ಹೇಳಬಹುದು ಟೈರ್ ಕಂಡೀಷನ್ ಅಪ್ ಟು ನಿಮಗೆ 65-70% ಇದೆ ಹೌದು ಹೌದು ಇಂಟೀರಿಯರ್ ಕೂಡ ತುಂಬಾ ನೀಟ್ ಇದೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಸಾರಿ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಓಕೆ ಓಕೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಎಲ್ಲ ಇದೆ 1,12,000 ಓಡಿದೆ ರೆಕಾರ್ಡೆಡ್ ಇರೋದು ಓಕೆ 1,12,000 12,000 ಓಡಿದೆ ರೆಕಾರ್ಡೆಡ್ ಇರೋದು ಸೆಕೆಂಡ್ ಓನರ್ ಡೀಸೆಲ್ ಓಕೆ 17 ಬರುತ್ತೆ ಮೈಲೇಜ್ ಹೈವೇಲಿ ನಿಮಗೆ 20 ವರೆಗೂ ಬರುತ್ತೆ ಡೀಸೆಲ್ ಅಲ್ಲ ಸರ್ ಇದನ ಡೀಸೆಲ್ ವೇರಿಯಂಟ್ ಹೈವೇಲಿ 20 ಮಾಡ್ತೀರಾ ಸರ್ ಗಾಡಿ ಇದರದು ಪ್ರೈಸ್ ಬಂದಿ ನಿಮಗೆ 260 ಕೋಟ್ ಮಾಡ್ತಾ ಇದೀವಿ ಫೈನಲ್ ಅಂದ್ರೆ 240 ಗೆ ಕೊಡ್ತೀನಿ 240,000 ಗೆಲ್ಲ ಫೈನಲ್ ಮಾಡ್ ಕೊಡ್ತಾರೆ ನಿಮಗೆ ಒಂದು ಫಾರ್ಡ್ ಫಿಗೋನಾ ಸೋ ಒಂದುವರೆ ನಿಮಗೆ ಬರಿ ಲೋನ್ ಆಗಿಬಿಡುತ್ತೆ 90,000 ಡೌನ್ ಪೇಮೆಂಟ್ ನೋಡಿ 90,000 ಡೌನ್ ಪೇಮೆಂಟ್ ಮಾಡ್ರೆ ನಿಮಗೆ ಒಂದು ಒಳ್ಳೆ ಗಾಡಿ ಕೂಡ ಸಿಗುತ್ತೆ ನಿಮಗೆ ಅದು ಡೀಸೆಲ್ ವೇರಿಯಂಟ್ ಓಕೆ ಸರ್ ಸೋ ಹಾಗೆ ನಾನು ಮುಂದೆ ಒಂದು ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಇನ್ನೋವಾ ಇದೆ ಇದರ ಡೀಟೇಲ್ಸ್ ಸರ್ ಇದು ಬಂದಿ ನಿಮಗೆ 2010 ಮಾಡೆಲ್ ಓಕೆ ಥರ್ಡ್ ಓನರ್ ಆಗಿದೆ 1,75,000 ಓಡಿದೆ ಓಕೆ ಓಕೆ 1,75,000 ಸೋ ಇದು ಬಟ್ ಆದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಬೆಸ್ಟ್ ಆಗಿದೆ ಸೋ ಇದು ಇಂಜಿನ್ ಇದು ಹೆಸರಿಗೆ ಅಲ್ಲ ಸರ್ ಇಂಜಿನ್ ಒಂದಕ್ಕೆ ಅಲ್ಲ ಸರ್ ಇದು ಸೋ ಇನ್ನೋವಾ ಎಲ್ಲ ನೋಡ್ತಾರೆ ನೋಡಿ ಚೆನ್ನಾಗಿದೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸೋ 2.5 ಲೀಟರ್ ಇಂಜಿನ್ ಬೇರೆ ಒಳ್ಳೆ ಮಸ್ತ್ ಇಂಜಿನ್ ಇತ್ತು 2010 11 ಮಾಡೆಲ್ ಕ್ರೇಜಿ ಅನ್ಬಹುದು ಸೋ ಇಂಟೀರಿಯರ್ ಫೀಚರ್ಸ್ ಏನು ಬರುತ್ತೆ ಸರ್ ಇದಕ್ಕೆ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಓಕೆ ಓಕೆ 6+1 ಇದು ಓಕೆ ಓಕೆ ಸೋ 2 4 ಕ್ಯಾಪ್ಟನ್ ಸೀಟ್ಸ್ ಇದೆ ನಿಮಗೆ ಸೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಇನ್ನೋವಾ ವೆಲ್ ಮೇಂಟೇನ್ಡ್ ಆಗಿರೋದು ಗಾಡಿ ವೆಲ್ ಮೇಂಟೇನ್ಡ್ ಥರ್ಡ್ ಓನರ್ ಇದರನ್ನೆಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ತುಂಬಾ ಅಂದ್ರೆ ತುಂಬಾ ನೀಡಿದೆ ಯಾರು ಹೇಳಲ್ಲ 1,75,000 ಓಡಿಸ್ಬಿಟ್ಟು ಇಷ್ಟು ಸ್ಮೂತ್ ಆಗಿದೆ ಇಂಜಿನ್ ಸರ್ ನಾನು ನನ್ನ ಫ್ರೆಂಡ್ ಗಾಡಿ 7 ಲಕ್ಷ ಓಡಿರೋ ಗಾಡಿ ಓಡಿಸ್ತೀನಿ ಇನ್ನು ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಅದು ಇನ್ನೋವಾ ನನ್ನ ಫ್ರೆಂಡ್ ಓಡಿಸಿದ್ದಾರೆ ಸರ್ 2008 ಮಾಡೆಲ್ ಇದೆ ಆಲ್ಮೋಸ್ಟ್ 7.5 ಲಕ್ಷ ಓಡಿಸ್ಬಿಟ್ಟಿದ್ದಾರೆ 7.5 ಲಕ್ಷ ಓಡಿಸಿದ್ದಾರೆ ಆದ್ರೂ ಇಂಜಿನ್ ಫೀಲ್ ಈಗ ಕೊಡಿ ಅಂದ್ರೆ ಅವ್ನು ಕೊಡ್ತಾ ಇಲ್ಲ ಗಾಡಿ ಇಂಜಿನ್ ಇಕ್ಕವ್ರ ಮೇಲೆ ಡಿಪೆಂಡ್ 7-8 ಲಕ್ಷ ಕಿಲೋಮೀಟರ್ ವರೆಗೂ ಇಕ್ತಾರೆ ಜನರು ಬಟ್ ಏನಂದ್ರೆ ಅವ್ರ ಮನೆ ಗಾಡಿ ಅಂತ ಹೇಳ್ಬಿಟ್ಟು ಯಾರು ಕೊಡಲ್ಲ ಅದೇ ತರ ಅವ್ರು ನೋಡ್ಕೊಂತಾರೆ ಅದೇ ತರ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಆರಾಮಾಗಿ 7-8 ಲಕ್ಷ ಅಲ್ಲ 10 ಲಕ್ಷ ಕೊಟ್ ಮಾಡ್ತಾ ಇದೀವಿ 2010 ಮಾಡಲು 6 ಲಕ್ಷ ಕೊಟ್ ಮಾಡ್ತಾ ಇದೀವಿ ವಿತ್ ಕರ್ನಾಟಕ ನಂಬರ್ ವಿತ್ ಕೆಆರ್ ರಿಜಿಸ್ಟ್ರೇಷನ್ ನಿಮ್ಗೆ ಫೈನಲ್ ಅಂದ್ರೆ ಒಂದು 5 ಲಕ್ಷ 70,000 ಕೊಡ್ತೀನಿ ಸರ್ 5,70,000 ಕೊಡ್ತೀನಿ 5,70,000 ಮಾಡಲು 10 ಮಾಡೆಲ್ ನಿಮಗೆ ಒಂದು ಇನೋವಾ ಸಿಗ್ತಾ ಇದೆ ನೋಡಿ ಒಂದು ಒಳ್ಳೆ ಡೀಲ್ ಅನ್ನೋದು ವೆಹಿಕಲ್ ಗೆ 5 ಲಕ್ಷ ಗಾಡಿ ಕಸ್ಟಮರ್ ಬಂದ್ಬಿಟ್ಟು ಡ್ರೈವ್ ಮಾಡ್ಬಿಟ್ರೆ 100% ಅವರು ಬಿಟ್ಟಂತ ಹೋಗೋದಿಲ್ಲ ಇದಂತೂ ಚಾಲೆಂಜ್ ಯಾಕಂದ್ರೆ ಗಾಡಿ ಅಷ್ಟು ಕ್ಲಾಸ್ ಆಗಿದೆ ಕಣಿ ಬಂದ್ರೆ ಒಂದು ಒಳ್ಳೆ ಡೀಲ್ ಅನ್ನೋದು ವೆಹಿಕಲ್ ಗೆ ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಬಾಡಿ ಲೈನ್ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ರು ನಿಮಗೆ ಓಕೆ ಸರ್ ಸೋ ಏನ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಓಕೆ ಪೆಟ್ರೋಲ್ ವೇರಿಯಂಟ್ VXI HR ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ನಂಬರ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಬರೀ ನಂಬರ್ ತಗೊಂಡ್ಬೇಕು ಅಷ್ಟೇ ಸಿಂಗಲ್ ಓನರ್ ಗಾಡಿ ಒಂದು 12,000-15,000 ಏನೋ ಓಡಿದೆ ಪೆಟ್ರೋಲ್ ವೇರಿಯಂಟ್ ಸೋ ಫೀಚರ್ಸ್ ಅದರ ಇದಕ್ಕೆ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಫ್ಯಾಬ್ರಿಕ್ ಸೀಟ್ಸ್ ಓಕೆ ಓಕೆ ಟೈರ್ ಕಂಡೀಷನ್ ಕೂಡ ನಿಮಗೆ 60-70% ಇದೆ ವೆಲ್ ಮೇಂಟೇನ್ಡ್ ಆಗಿದೆ ಸೋ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ಓಕೆ ಓಕೆ ನೋಡಿ ಕಂಪನಿ ರೆಕಾರ್ಡೆಡ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸೊ ಪೆಟ್ರೋಲ್ ವೇರಿಯಂಟ್ ಬೇಕಾದ್ರೆ ಪೆಟ್ರೋಲ್ ವೇರಿಯಂಟ್ ಒಂದಿದೆ ಡೀಸೆಲ್ ಬೇಕಾದವರಿಗೆ ಡೀಸೆಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಓಕೆ ಸೊ ಪ್ರೈಸ್ ಕೋಟಿಂಗ್ ಸರ್ ಇದಕ್ಕೆ ಇದರದು ಪ್ರೈಸ್ ಬಂದು 3,50,000 ಕೊಟ್ ಮಾಡ್ತೀವಿ ಫೈನಲ್ ಅಂದ್ರೆ 3,25,000ಗೆ ಮಾಡಿ ಕೊಡ್ತೀವಿ ಬಟ್ 3,25,000 ಕ್ಕೆ ನಿಮಗೆ ಕರ್ನಾಟಕ ನಂಬರ್ ವಿತ್ ಕೆ ಮಾಡ್ ಕೊಡ್ತಾರೆ 3,25,000 ಅಲ್ಲ ಬರಿ 3,25,000ಗೆ ಕೊಡ್ತೀನಿ ಓಕೆ 3,25,000 ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ನೋಡಕ್ಕೆ ಚೆನ್ನಾಗಿದೆ ಒಳ್ಳೆ ಲೋ ಬಜೆಟ್ ಮೇಂಟೇನ್ಡ್ ಒಂದು ಸೆಡಾನ್ ವೆಹಿಕಲ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ಒಂದು ಫಾರ್ಡ್ ಫಿಯೆಸ್ಟಾ ಇದೆ ಇದರ ಡೀಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2009 ಮಾಡೆಲ್ ಸೆಕೆಂಡ್ ಓನರ್ ವೆಲ್ ಮೇಂಟೇನ್ ಆಗಿದೆ ಡೀಸೆಲ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಬಾಡಿ ಲೈನ್ ತಾವು ನೋಡಬಹುದು ಪೂರ್ತಿ ಬಾಡಿ ಲೈನ್ ಉಡಿದ್ರೂ ನಿಮಗೆ ಒಂದು 5% ಸ್ಕ್ರಾಚಸ್ ಸಿಗಲ್ಲ ವಿತ್ ಸ್ಪಾಯ್ಲರ್ ಇದೆ ನಾನು ಹುಡುಕ್ತಿದ್ದೆ ಎಲ್ಲಾದ್ರೂ ಸ್ಕ್ರಾಚಸ್ ಎಲ್ಲೂ ಸಿಗ್ತಾನೆ ಇಲ್ಲ ಸೊ ನೋಡೋದು ಸ್ಪಾಯ್ಲರ್ಸ್ ಎಲ್ಲ ಹಾಕ್ಸಿದ್ದಾರೆ ವೆಹಿಕಲ್ ಗೆ ಸೊ ಚೆನ್ನಾಗಿದೆ ಮೇಂಟೈನ್ ಮಾಡಿದ್ದಾರೆ ಸೊ ಇಂಟಿಯ ಫೀಚರ್ಸ್ ಏನು ಬರ್ಬೋದು ಸರ್ ಗಾಡಿ ಸರ್ ಇದರಲ್ಲಿ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಓಕೆ
ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, 79,000 ನೋಡಿದೆ ಡೀಸೆಲ್ ವೇರಿಯಂಟ್. ಓಕೆ ನೋಡಿ, 70 ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ 20 ವರೆಗೂ ಬರುತ್ತೆ. ಡೀಸೆಲ್ ಅಲ್ಲ ಸರ್ ಇದು? ಹೌದು ಡೀಸೆಲ್ ವೇರಿಯಂಟ್. ಸೋ ಡೀಸೆಲ್ ಅಷ್ಟೇ, ನಿಮಗೆ ಡೀಸೆಲ್ ಬೇಕಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ನೋಡಿ ಆಪ್ಷನ್ಸ್ ಇದೆ ಅವೈಲೇಬಲ್. ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೂಡ ಅವೈಲೇಬಲ್ ಇದೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೋ ಈ ವೆಹಿಕಲ್ ಏನು ಕೊಟ್ ಮಾಡ್ತೀರಾ ಸರ್ ಡೀಸೆಲ್? ಇದರದ್ದು ಬಂದು 7,10,000 ಕೊಟ್ ಮಾಡ್ತೀವಿ. ಫೈನಲ್ ಅಂದ್ರೆ 1,95,000 ಆಗಿ ಕೊಡ್ತೀನಿ. ಕಡೆ 1,95,000ಕ್ಕೆ ನಿಮಗೆ ಒಂದು ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಇದಕ್ಕೂ ಇದಕ್ಕೂ ನಿಮಗೆ ಲೋನ್ ಆಗುತ್ತೆ. ಮೋಸ್ಟ್ಲಿ ನಮ್ಮ ಹತ್ರ 2010 ಇಂದ ಆಗೋದು. ನಾವು ಯಾವುದೇ ಗಾಡಿ ತಗೊಳ್ಳಿ, ಸ್ಯಾಲರಿ ಸ್ಲಿಪ್ ಕೊಡಿ ಅವ್ರಿಗೂ. ಇದಕ್ಕೆ ಈ ಗಾಡಿಗೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. 3 ಮಂತ್ ಸ್ಯಾಲರಿ ಸ್ಲಿಪ್ ಕೊಟ್ಬಿಟ್ರೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಲೋನ್ ಬಗ್ಗೆ ಡೀಟೇಲ್ಸ್ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ. ಓಕೆ, ಲಾಸ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು i20 ಇದೆ, ವೈಟ್ ಕಲರ್. ಆಲ್ಮೋಸ್ಟ್ ಲೈಕ್ ಮೂರನೇ i20 ನೋಡ್ತಾ ಇರೋದು ಕಲರ್. ಟೋಟಲ್ 5 i20 ಇದೆ ನಮ್ಮ ಹತ್ರ. ಓಕೆ ಓಕೆ. ಸೊ ಇದ್ರ ಡೀಟೇಲ್ಸ್ ಇಸಿ ಸರ್? ಇದು ಬಂದು ನಿಮಗೆ 2010 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್. ಓಕೆ ಓಕೆ. ಸೊ ಡೀಸೆಲ್ ವೇರಿಯಂಟ್ ನೋಡೋರಿಗೆ ಒಂದು ಆಪ್ಷನ್ ಇದೆ ನೋಡ್ಬೋದು, ಸ್ಪೋರ್ಟ್ಸ್ ವೇರಿಯಂಟ್. ಸೊ ಪೆಟ್ರೋಲ್ ಹೋಗೋರಿಗೆ 2 ಪೆಟ್ರೋಲ್ ಇದೆ, 2 ಡೀಸೆಲ್ ಇದೆ, i20 ಅಲ್ಲಿ ನಮ್ಮ ಹತ್ರ. ಹೌದು ಹೌದು. ಸೊ ಹಿಂದ್ಗಡೆ ನಿಮಗೆ ಡಿಫಾಗರ್ ಮತ್ತೆ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸ್ಪೋರ್ಟ್ಸ್ ವೇರಿಯಂಟ್. ಸೊ ಇಂಟರ್ ಫೀಚರ್ಸ್ ಏನು ಬರ್ಬೋದು ಸರ್ ಗಾಡಿಗೆ? ಇದರಲ್ಲಿ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಓಕೆ, ತಾವು ನೋಡಬಹುದು ಇಂಟೀರಿಯರ್ ಫೀಚರ್ಸ್ ಕೂಡ ತೋರಿಸಿ ನೋಡಿ. ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್, ಮ್ಯಾಗ್ ವೀಲ್ ಕೂಡ ಬರುತ್ತೆ ಇದಕ್ಕೆ. ಹೌದೌದು, ಸ್ಪೋರ್ಟ್ಸ್ ವೇರಿಯಂಟ್ ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಡೀಸೆಲ್ ಅಲ್ಲ ಸರ್ ಏನು? ಹೌದು ಡೀಸೆಲ್. ಮೈಲೇಜ್ ಕೂಡ ಆರಾಮಾಗಿ 17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ 20+ ಬರುತ್ತೆ. ಓಕೆ ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಹೌದು, ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್. ಸೊ ಚೆನ್ನಾಗಿದೆ, 1.4 ಲೀಟರ್ ಇಂಜಿನ್ ಬರುತ್ತೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ? ಇದರದ್ದು ಪ್ರೈಸ್ ಬಂದು ನಿಮಗೆ 3,65,000 ಕೊಟ್ ಮಾಡ್ತೀವಿ. ಫೈನಲ್ ಅಂದ್ರೆ 3,50,000 ಆಗಿ ಕೊಡ್ತೀನಿ. ಕಡೆ 3 ಲಕ್ಷಕ್ಕೆ ನಿಮಗೆ ಒಂದು i20 ಸಿಗ್ತಾ ಇದೆ, ಅದು ಡೀಸೆಲ್ ವೇರಿಯಂಟ್. ನಿಮ್ ಕಡೆಯಿಂದ ಬರ್ಲಿ, ನಾ ಒಂದ್ 5,000 ಕಮ್ಮಿಗೆ ಕೊಡ್ತೀನಿ ಸರ್. 45,000ಗೆ ಫೈನಲ್ ಫೈನಲ್ ಮಾಡ್ಕೊಡ್ತೀನಿ. ಹೋಗಿ ಸರ್, ಸ್ಪೋರ್ಟ್ಸ್ ವೇರಿಯಂಟ್ ಯಾರು ಕೊಡಲ್ಲ, ಡೀಸೆಲ್ ವೇರಿಯಂಟ್ ಚಾಲೆಂಜ್ ಮಾಡ್ತೀನಿ. ಹೌದೌದು, ಬಂದ್ರೆ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ ನ. ಓಕೆ ಸರ್. ಮುಂದೆ ಒಂದು ಹೋಂಡಾ ಸಿಟಿ ZX ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್, ಇದು ಬಂದು ನಿಮಗೆ 2005 ಮಾಡಲು, 5ನೇ ಓನರ್. ಬಟ್ ಮೋಸ್ಟ್ಲಿ ಎಲ್ಲರೂ ಲೋ ಬಜೆಟ್ ವೆಹಿಕಲ್ ಯಾರು ಓನರ್ಶಿಪ್ ನೋಡಲ್ಲ, ಬರೀ ಏನಂದ್ರೆ ಒಂದು ಲಕ್ಸುರಿ ಟೈಪ್ ಕಲಿಯಕ್ಕೆ. ಕಲಿಯೋಸ್ಕರ ನಿಮ್ಗೆ ಲೋ ಬಜೆಟ್ ವೆಹಿಕಲ್ಸ್ ಇರೋದು, ಲೈಕ್ ಸ್ಯಾಂಟ್ರೋ ಇದನ್ನ ನೋಡಿದ್ರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ರೆ ಸ್ಯಾಂಟ್ರೋ ಇದೆ. ಆಮೇಲೆ ಇದೆಲ್ಲ ನಿಮ್ಗೆ ಲೋ ಬಜೆಟ್ ವೆಹಿಕಲ್ಸ್ ಏನಕ್ಕೆ ಇರೋದು ಅಂದ್ರೆ ಬರೀ ಕಲಿಯೋಸ್ಕರ ಇರೋದು. ನಿಮ್ಗೆ 5ನೇ ಓನರ್ 6ನೇ ಓನರ್ ವ್ಯಾಲ್ಯೂ ಇಲ್ಲ ತಿಳ್ಕೊಂಡ್ಬಿಡಿ. ಏನ್ ನೀವು ಓಡಿಸ್ಬಿಟ್ಟು ಅಮ್ಮಮ್ಮ ತಗೊಂಡ್ಬಿಟ್ಟು ಒಂದ್ ವರ್ಷ ಯೂಸ್ ಮಾಡಿ ಸೆಲ್ ಮಾಡ್ರೆ ನಿಮ್ಗೆ 10-15,000 ಹೋಗೋದು, ಯಾಕಂದ್ರೆ 2-wheeler ಬೆಲೆಗಳು ಇದೆಲ್ಲ. ಸೊ ಇಂಟೀರಿಯರ್ ಫೀಚರ್ಸ್ ಏನು ಬರ್ಬೋದು ಸರ್ ಗಾಡಿಗೆ? ಇದರಲ್ಲಿ ನಿಮ್ಗೆ ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಕಂಡೀಷನ್, ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ. 2005 ಮಾಡಲು, ಇದಕ್ಕೂ ಲೋನ್ ಆಗುತ್ತೆ. ಇದಕ್ಕೂ ಲೋನ್ ಆಗುತ್ತೆ, 5ನೇ ಓನರ್ ಇದಕ್ಕೂ ಲೋನ್ ಆಗುತ್ತೆ. ಸರ್ ನಾನು ಲೋನ್ ಆಗಲ್ಲ ಅನ್ಕೊಂಡೆ, ಬೇರೆ ಬಂದು ಕಸ್ಟಮರ್ ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೋಬೇಕು ಅನ್ಕೊಂಡೆ. ಇಲ್ಲ ಇಲ್ಲ, ಇದಕ್ಕೂ ಲೋನ್ ಆಗುತ್ತೆ. ಬರೀ ಏನಂದ್ರೆ ಸ್ಯಾಲರಿ ಸ್ಲಿಪ್ ಮೆನ್ಷನ್ ಮಾಡಲಿ, 2000 ಮಾಡಲ್ ಇದ್ರೂ ಎಲ್ಲರಿಗೂ ಲೋನ್ ಆಗುತ್ತೆ. ಬರೀ 3 ತಿಂಗಳದ್ದು ಸ್ಯಾಲರಿ ಸ್ಲಿಪ್, ಏನಂದ್ರೆ ಮಿನಿಮಮ್ 20,000 ಇರಬೇಕು ಬ್ಯಾಂಗ್ಳೂರ್ ಒಳಗಡೆ. ಲೋ ಬಜೆಟ್ ವೆಹಿಕಲ್ಸ್ಗೆ ಇವಾಗ 2001, 2, 3, 4, 5 ಯಾವ್ದಾದ್ರು ತಗೊಳ್ಳಿ, ಬ್ಯಾಂಗ್ಳೂರ್ ಒಳಗಡೆ ಯಾವ್ದಾದ್ರು ಎಂಪ್ಲಾಯ್ಸ್ ಇದ್ರೆ 20,000 ಸ್ಯಾಲರಿ ಸ್ಲಿಪ್ ಕೊಡ್ಲಿ, 1,00,000, 1.5 ಲಕ್ಷ ಅವ್ರಿಗೆ ಆರಾಮಾಗಿ ಲೋನ್ ಮಾಡಿಸ್ಕೊಟ್ಬಿಡ್ತು. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ? ಇದ್ರದ್ದು ಪ್ರೈಸ್ ಬಂದು 1,65,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,50,000 ಕೊಡ್ತೀನಿ. 1,50,000ಕ್ಕೆ ನಿಮ್ಗೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಕಾಲೇಜ್ ಹುಡುಗರು ಏನಾದ್ರು ನೋಡ್ತಾರವ್ರಿಗೆ ಒಳ್ಳೆ ಗಾಡಿ ಕೂಡ ಅನ್ಬೋದು ವೆಹಿಕಲ್ನ. ಓಕೆ ಸರ್, ಮುಂದೆ ಒಂದು ರೆನಾಲ್ಟ್ ಲಾಡ್ಜಿ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್, ಇದು ಬಂದು ನಿಮ್ಗೆ 2015 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ನಿಮ್ಗೆ ಬಾಡಿ ಲೈನ್ ಒರಿಜಿನಲ್ ಇದೆ, ಎಲ್ಲ ಟಚ್ ಅಪ್ ಪಾಲಿಶ್ ಆಗಿಲ್ಲ. ಓಕೆ ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 80 ಚಿಲ್ಲರೆ ಓಡಿದೆ, ಡೀಸೆಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಫೀಚರ್ಸ್ ಕೂಡ ತಾವು ನೋಡಬಹುದು. ಏನ್ ಬರ್ಬೋದು ಸರ್ ಫೀಚರ್ಸ್ ಇದಕ್ಕೆ? ಇದರಲ್ಲಿ ಫೀಚರ್ಸ್ ನಿಮ್ಗೆ ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಮೇಲೆ ನಿಮ್ಗೆ ಒಳ್ಳೆ ಲೆದರ್ ಅಪಲ್ಸರಿ ಮಾಡಿಸಿದ್ದಾರೆ, ಕಸ್ಟಮೈಸ್ ಮಾಡಿಸಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ರೇರ್ ಎಸಿ ಕೂಡ ಬರುತ್ತೆ ನಿಮ್ಗೆ, ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಸೊ ತುಂಬಾನೇ ಇಷ್ಟ ಆಯ್ತು ನಂಗೆ ಗಾಡಿ, ಯಾಕಂದ್ರೆ ಒಳ್ಳೆ ಲೆಗ್ ಸ್ಪೇಸ್, ಆಮೇಲೆ ಎರ್ಟಿಗ ನೋಡೋರ್ಗೆ ಒಂದು ಒಳ್ಳೆ ಆಪ್ಷನ್ ಗಾಡಿ ಅನ್ಬೋದು. ಸೀರಿಯಸ್ಲಿ ಒಳ್ಳೆ ಲೆಗ್ ಸ್ಪೇಸ್ ಬರುತ್ತೆ ಎರ್ಟಿಗಾಗಿಂತ, ಒಳ್ಳೆ ಸ್ಪೇಸ್. ಹೌದು, ಆಮೇಲೆ ವೈಡ್ ವಿಡ್ತು ಅಷ್ಟೇ ನಿಮ್ಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ ವೀಲ್ಸ್, 90% ಟೈರ್ಸ್. ಡೀಸೆಲ್ ಅಲ್ಲ ಸರ್ ಗಾಡಿ? ಹೌದು, ಮೈಲೇಜ್ ಆರಾಮಾಗಿ ಎರ್ಟಿಗೆ ಕಂಪೇರ್ ಮಾಡ್ರೆ ಅದಕ್ಕಿಂತ ನಿಮ್ಗೆ 1-2 ಜಾಸ್ತಿನೇ ಬರುತ್ತೆ. ಓಕೆ ಓಕೆ, ಯಾಕಂದ್ರೆ ರೆನಾಲ್ಡ್ ಅವನು ಮೈಲೇಜ್ ಗೋಸ್ಕರನೇ ಮಾಡಿರೋದು. ಹೌದೌದು.
ಸೊ ನೋಡಿ ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡೋರಿಗೆ ಒಂದು ಒಳ್ಳೆ ಆಪ್ಷನ್ ರೆನಾಲ್ಟ್ ಲಾರ್ಡ್ ಜಿ ಒಳ್ಳೆ ಲೆಗ್ ಸ್ಪೇಸ್ ಬೂಟ್ ಸ್ಪೇಸ್ ಇರೋ ವೆಹಿಕಲ್ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಯಾಕಂದ್ರೆ ಕಂಪ್ಲೀಟ್ಲಿ ಮಾಡಿ ನೀವು ನಾರ್ಮಲಿ ಏಟಿಗ ತಗೊಂಡಬೇಕಂದ್ರೆ 2015 ಮಾಡೆಲ್ ಡೀಸೆಲ್ ವೇರಿಯಂಟ್ ನಿಮಗೆ ಮಾರ್ಕೆಟ್ ಅಲ್ಲಿ 8.5 8 ಲಕ್ಷ ಕಮ್ಮಿ ಇಲ್ಲ ಹೌದು 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 8.5 8 ಲಕ್ಷ ಕಮ್ಮಿನೇ ಇಲ್ಲ ಬರಿ 6.5 ಲಕ್ಷಕ್ಕೆ ಕೊಡ್ತೀನಿ 6.5 ಲಕ್ಷಕ್ಕೆ ಒಂದು 7 ಸೀಟರ್ ವೆಹಿಕಲ್ 7 ಸೀಟರ್ 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಓಕೆ ಸಿಂಗಲ್ ಓನರ್ ವೆಹಿಕಲ್ ಏಟಿಗ ಹೋಗಬೇಕಂದ್ರೆ 8 ಲಕ್ಷ 8.5 ಆಗಬೇಕು 6.5 ಗೆ ಕೊಡ್ತೀನಿ ಹೋಗಿ ನಿಮ್ಮ ಚಾನೆಲ್ ಇಂದ ಬರಲಿ 6 ಲಕ್ಷ 25000 ಗೆ ಕೊಡ್ತೀನಿ ಹೋಗಿ 6 ಲಕ್ಷ 25000 ಗೆ ನಿಮಗೆ ಒಂದು ರೆನಾಲ್ಟ್ ಲಾರ್ಜ್ ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ವಿಸ್ ಆಂಡ್ರಾಯ್ಡ್ ಸಿಸ್ಟಮ್ ವೆಲ್ ಅದರ್ ಸೀಟ್ಸ್ ಎಲ್ಲಾ ಅವೈಲೇಬಲ್ ಇದೆ ವೆಲ್ ಮೇಂಟೇನ್ಡ್ ಆಗಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ ಹೋಗಿ ವೆಹಿಕಲ್ ನಾ ಓಕೆ ಸರ್ ನಮ್ಮನೆ ಒಂದು ನಿಸಾನ್ ಮೈಕ್ರಾ ಇದೆ ಇದ್ರಿ ಟೆನ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2016 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವೆಲ್ ಮೇಂಟೇನ್ಡ್ ಆಗಿದೆ ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಇದೆ ನಿಮಗೆ ಟೈರ್ ಕಂಡೀಷನ್ ಅಪ್ ಟು 80% ವರೆಗೂ ಇದೆ ಹೌದು ಹೌದು ನೋಡಬಹುದು ಸೋ ಆಫ್ಟರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಲುಕ್ ಇದೆ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ ಹೌದು ಹೌದು ಸೋ ಇಂಟೆ ಫೀಚರ್ಸ್ ಏನು ಬರಬಹುದು ಸರ್ ಗಾಡಿಗೆ ಫೀಚರ್ಸ್ ಕೂಡ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ ತಾವು ನೋಡಬಹುದು ಲೆದರ್ ಅಪಲ್ಚರ್ ಇದೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಇದೆ ಇನ್ನೊಂದು ಏನಂದ್ರೆ 2016 ಮಾಡೆಲ್ ಸೆಕೆಂಡ್ ಓನರ್ ಮೈಲೇಜ್ ಕೂಡ ಒಳ್ಳೆ ಬರುತ್ತೆ ಲೈಕ್ ಸಿಟಿ ಒಳಗಡೆ ನಿಮಗೆ 20 ಬರುತ್ತೆ ಸಿಟಿ ಒಳಗಡೆ 20 ಬರುತ್ತೆ ಹೈವೇ ಅಲ್ಲಿ ನಿಮಗೆ 24 ವರೆಗೂ ಬರುತ್ತೆ ಓಕೆ ಓಕೆ ಡೀಸೆಲ್ ಸರ್ ಗಾಡಿ ಡೀಸೆಲ್ ವೇರಿಯಂಟ್ ಸೊ ಡೀಸೆಲ್ ವೇರಿಯಂಟ್ ನಿಸಾನ್ ಮೈಕ್ರಾ ನೋಡ್ತಾರೆ ನೋಡಿ ಒಳ್ಳೆ ಆಪ್ಷನ್ ಕೂಡ ವಿತ್ ಒಳ್ಳೆ ಬಾಡಿ ಲೈನ್ ಮೇಂಟೇನ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ವೆಹಿಕಲ್ ಆಫ್ಟರ್ ದಿ ಮಾರ್ಕೆಟ್ ಆಮೇಲೆ ಸಿಂಗಲ್ ಏರ್ ಬ್ಯಾಗ್ ಎಬಿಎಸ್ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ ಒಳ್ಳೆ ಮೈಲೇಜ್ ಗೋಸ್ಕರ ಆರಾಮಾಗಿ ತಗೊಂಡಬಹುದು ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಇದು 395000 ಕೋಟ್ ಮಾಡ್ತೀವಿ ಫೈನಲ್ ಅಂದ್ರೆ 375000 ಗೆ ಕೊಡ್ತೀನಿ ಓಕೆ 375000 ಕ್ಕೆ ನಿಮಗೆ ಒಂದು ನಿಸ್ಸಾನ್ ಮೈಕ್ರಾ ಸಿಕ್ಕಿದೆ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅದು ಆಫರ್ 3 ಲಕ್ಷ ಲೋನ್ ಆಗಿಬಿಡುತ್ತೆ ಎಷ್ಟು ಸರ್ ಬರಿ 3 ಲಕ್ಷ ಲೋನ್ ಆಗಿಬಿಡುತ್ತೆ ಸೋ ಇನ್ನೊಂದು 75000 75000 ಕೊಟ್ರೆ ನಿಮಗೆ ಗಾಡಿ ಮನೆ ಮುಂದೆ ಗಾಡಿ ಕೊಟ್ಬಿಡ್ತೀನಿ ಓಕೆ ಓಕೆ ನೋಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಸೊ ಡಿಪೆಂಡ್ಸ್ ಅಪಾನ್ ನಿಮ್ಮ ಪ್ರೊಫೈಲ್ ಮೇಲೆ ಆಗುತ್ತೆ ಸೊ ಹಾಗೆ ನಮ್ಮ ಮುಂದೆ ಒಂದು i10 ಇದೆ ಇದ್ರ ಡೀಟೇಲ್ಸ್ ಸರ್ ಇದು ಬಂದು ನಿಮಗೆ 2009 ಮಾಡೆಲ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಥರ್ಡ್ ಓನರ್ ಇದೆ ಬಟ್ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ಮೋಸ್ಟ್ಲಿ ನಮ್ಮ ಹತ್ರ ಯಾವುದೇ ಗಾಡಿ ನೋಡಿ ನಿಮಗೆ ಎಲ್ಲ ಸರ್ಟಿಫೈಡ್ ಆಗಿರುತ್ತೆ ಸೊ ಎಲ್ಲ ಗಾಡಿನೂ ಸರ್ಟಿಫೈಡ್ ಆಗಿರುತ್ತೆ ಹೌದು ನಮ್ಮ ಹತ್ರ ಎಲ್ಲ ಗಾಡಿಗಳು ಸರ್ಟಿಫೈಡ್ ಆಗಿರುತ್ತೆ ಓಕೆ ಓಕೆ ಸೊ ಇಂಟೆ ಫೀಚರ್ಸ್ ಏನು ಬರುತ್ತೆ ಸರ್ ಗಾಡಿಗೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಲೆದರ್ ಅಪಲ್ಸರಿ ಓಕೆ ಓಕೆ ಸೊ ನೋಡಬಹುದು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಗಾಡಿ ಕೂಡ ಚೆನ್ನಾಗಿದೆ ನಿಮಗೆ ಸೊ ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ ಇದು ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಕೂಡ ಆರಾಮಾಗಿ 15 ಬರುತ್ತೆ ಸಿಟಿ ಒಳಗಡೆ ಹೈವೇಲಿ 17 18 ವರೆಗೂ ಬರುತ್ತೆ 1.2 ಬರುತ್ತೆ ಸರ್ ಗಾಡಿಗೆ ಇದರದು 245000 ಕೋಟ್ ಮಾಡ್ತೀವಿ ಫೈನಲ್ ಅಂದ್ರೆ 225000 ಗೆ ಕೊಡ್ತೀನಿ ಸರ್ 225000 ಗೆ ಫೈನಲ್ ಮಾಡ್ತೀರಾ 225000 ಗೆ ಫೈನಲ್ ಮಾಡ್ಕೊಡ್ತೀನಿ ವೆಲ್ ಮೇಂಟೇನ್ ಆಗಿದೆ ಗಾಡಿ ಮಾತ್ರ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ಥರ್ಡ್ ಓನರ್ ಇದ್ರೂ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇರೋದು ಇನ್ನೊಂದು ಏನಂದ್ರೆ ನಮ್ಮ ಹತ್ರ ಯಾವುದೇ ಗಾಡಿ ತಗೊಳ್ಳಿ ಎಲ್ಲ ಸರ್ಟಿಫೈಡ್ ಆಗಿದೆ ಯಾವ್ದೇ ವೆಹಿಕಲ್ ತಗೊಂಡ್ರೆ ಸರ್ಟಿಫೈಡ್ ಯಾವ್ದೇ ಗಾಡಿ ತಗೊಳ್ಳಿ ನಿಮ್ಗೆ ಸರ್ಟಿಫೈಡ್ ಮಾಡ್ಕೊಡ್ತೀನಿ ಆಲ್ರೆಡಿ ಸರ್ಟಿಫೈಡ್ ಆಗಿದೆ ಸರ್ಟಿಫಿಕೇಶನ್ ಕೊಡ್ತೀನಿ ನಿಮಗೆ ಓಕೆ ಓಕೆ ನೋಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ರೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು i20 ಇದೆ ಇದೆ ಸರ್ ಇದು ಬಂದು ನಿಮಗೆ 2011 ಮಾಡೆಲ್ ಮ್ಯಾನುಫ್ಯಾಕ್ಚರ್ 12 ರಿಜಿಸ್ಟ್ರೇಷನ್ ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್ ಓಕೆ ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಸೊ ಇದು ಸಿಂಗಲ್ ಏರ್ ಬ್ಯಾಗ್ ಅಲ್ಲ ಸರ್ ಗಾಡಿ ಇದು ಹೌದು ಸೊ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸೊ ನೋಡ್ತಾರೆ ನೋಡಬಹುದು ಚೆನ್ನಾಗಿದೆ ವೆಹಿಕಲ್ ಸೊ ಇಂಟೆ ಫೀಚರ್ಸ್ ಏನು ಬರುತ್ತೆ ಸರ್ ಸರ್ ಇದರಲ್ಲಿ ಫೀಚರ್ಸ್ ಬಂದಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಅಪಲ್ಸರಿ ಸೆಂಟ್ರಲ್ ಲಾಕಿಂಗ್ ಆಟೋಮ್ಯಾಟಿಕ್ ಮಿರರ್ ಫೋಲ್ಡೇಬಲ್ ಎಲ್ಲ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎಬಿಎಸ್ ಬರುತ್ತೆ ಸೊ ಡೀಸೆಲ್ ವೇರಿಯಂಟ್ ಕೂಡ ಇದೆ ಇದರಲ್ಲಿ ಕಂಪನಿ ಮ್ಯಾಗ್ ವೀಲ್ಸ್ ಇದೆ ಮೈಲೇಜ್ 17 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 20 ಪ್ಲಸ್ ಬರುತ್ತೆ ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ ಇದರದು ಪ್ರೈಸ್ ಬಂದು ನಿಮಗೆ 375000 ಕೊಟ್ ಮಾಡ್ತೀವಿ ಫೈನಲ್ ಅಂದ್ರೆ 360000 ಕೊಡ್ತೀನಿ ಸರ್ 360000 ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಮ ಚಾನೆಲ್ ಇಂದ ಬರಲಿ ಒಂದು 355000 ಗೆ ಕೊಟ್ಬಿಡ್ತೀನಿ 355000 ಗೆ ಮಾಡಿ ಕೊಟ್ಬಿಡ್ತೀರಾ ಓಕೆ ಚಾನೆಲ್ ಇಂದ ಬಂದ್ರೆ 355000 ಗೆ 2011 12 ಮಾಡೆಲ್ ಯಾರು ಕೊಡಲ್ಲ ಇದಂತೂ ಪ್ರೈಸ್ ಚಾಲೆಂಜ್ ಮಾಡ್ತೀನಿ ನಾನು ಓಕೆ ನೋಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ರೆ ಸರ್ ಸೊ ಆಮೇಲೆ ನಿಮಗೆ ಒಂದು ಮನೆಗೆ ಚಿಕ್ಕ ವೆಹಿಕಲ್ ನೋಡ್ತಾರೆ ಅವರಿಗೆ ಒಂದು ಆಲ್ಟೋ ಕೂಡ ಇದೆ ಇದು ಡೀಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2007 ಮಾಡೆಲ್ ಸೆಕೆಂಡ್ ಓನರ್ LXi ಪೆಟ್ರೋಲ್ ವೇರಿಯಂಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಓಕೆ ಓಕೆ ಸೊ ನೋಡಬಹುದು ಚೆನ್ನಾಗಿದೆ ವೆಹಿಕಲ್ ಕೂಡ ಬಾಡಿ ಲೈನ್ ತಾವು ನೋಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀಟ್ ಇದೆ ಇದರಲ್ಲಿ ಫೀಚರ್ಸ್ ಕೂಡ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ವೆಲ್ ಮೇಂಟೇನ್ಡ್ ಆಗಿದೆ ಓಕೆ ಓಕೆ ಪ್ಲಸ್ ನಿಮಗೆ ಫ್ರೆಶ್ ಎಫ್ಸಿ ಇದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಓಕೆ ನೀವೇನು ತಗೊಂಡೋಗ್ಬಿಟ್ಟು 1 ರೂಪಾಯಿ ಸ್ಪೆಂಡ್ ಮಾಡಂಗಿಲ್ಲ ಇಂಜಿನ್ ಸಸ್ಪೆನ್ಷನ್ ಕ್ಲಚ್ ಗೇರ್ ಬಾಕ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು ಸೊ ಪ್ರೈಸ್ ಏನು ಕೊಟ್ ಮಾಡ್ತೀವಿ ಸರ್ ಗಾಡಿಗೆ ಸರ್ ಇದರದು ಪ್ರೈಸ್ ಬಂದು ನಿಮಗೆ 1,75,000 ಕೊಟ್ ಮಾಡ್ತೀವಿ ಫೈನಲ್ ಅಂದ್ರೆ
ಸೊ ಏನು ಮುಂದೆ ಒಂದು ಅಸೆಂಟ್ ಇದೆ ಇದು ಡಿಟೇಲ್ಸ್ ಸರ್ ಸರ್ ಇದು ಬಂದಿ ನಿಮಗೆ 2003 ಮಾಡೆಲ್ ಓಕೆ 5ನೇ ಓನರ್ ಆಗಿದೆ ಓಕೆ ಮೋಸ್ಟ್ಲಿ ನಾನು ಹೇಳಿದಿನಿ ಕಲಿಯ ಗಾಡಿ ಇದಲ್ಲ ಹೌದು 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 ಲೋ ಬಜೆಟ್ ವೆಹಿಕಲ್ಸ್ ಯಾರು ಓನರ್ಶಿಪ್ ನೋಡೋದಿಲ್ಲ ಆ ಹಾ ಹಾ ವೆಲ್ ಮೇಂಟೇನ್ಡ್ ಆಗಿದೆ 125000 125000 ಡ್ರೈವರ್ ಆಗಿದೆ ಸರ್ ಪ್ರೈಸ್ ಸರ್ ಇದು ಏನ್ ಸರ್ ಡ್ರೈವರ್ ಆಗಿರದ ಅಲ್ಲ ಪ್ರೈಸ್ ಆಗಿದೆ ಪ್ರೈಸ್ ಇದು ಓಕೆ ಕಡೆ 125000 ಫೈನಲ್ ಅಂದ್ರೆ ಸಿಗ್ ಮಾಡ್ಕೊಳ್ತೀರಾ ಸರ್ 2003 ಮಾಡೆಲ್ ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ವೆಲ್ ಮೇಂಟೇನ್ಡ್ ಆಗಿದೆ 125000 ಹೇಳ್ತಾ ಇದೀ ಫೈನಲ್ ಅಂದ್ರೆ 115000 ಗೆ ಕೊಡ್ತೀನಿ ಕಡೆ 115000 ಕ್ಕೆ ನಿಮ್ಮ ಒಂದು ಅಸೆಂಟ್ ಸಿಗ್ತದೆ ನಿಮಗೆ ಸೊ ಫೀಚರ್ಸ್ ಏನೇನ್ ಬರಬಹುದು ಸರ್ ಗಾಡಿಗೆ ಫೀಚರ್ಸ್ ತಾವು ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಆ ಹಾ 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 ಮ್ಯೂಸಿಕ್ ಸಿಸ್ಟಮ್ ಇದೆ ಲೆದರ್ ಅಪಲ್ಸರಿ ಇದೆ ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ ಸೋ ನೋಡಿ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ 115000 ಕ್ಕೆ ಫೈನಲ್ ಆಗುತ್ತಲ್ಲ ಗಾಡಿ ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಕೂಡ ಆರಾಮಾಗಿ 12 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ಒಂದು 14 ವರೆಗೂ ಬರುತ್ತೆ 14 15 ವರೆಗೂ ಬರುತ್ತೆ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಸಿಟಿನ ಸಿವಿಕ್ ಸರ್ ಇದು ಹೋಂಡಾ ಸಿಟಿ 2013 ಮಾಡೆಲ್ ಹಾ ಹಾ ಸಿಂಗಲ್ ಓನರ್ ಗಾಡಿ VMT ಟಾಪ್ ಎಂಡ್ ಓಕೆ ಓಕೆ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಹೌದು ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಬಟ್ ಗಾಡಿ ಕಂಡೀಷನ್ ನೋಡಿಬಿಟ್ರೆ 100% ಕಸ್ಟಮರ್ ಅಂತ ಬಿಟ್ಟೋಗೋದಿಲ್ಲ ಗಾಡಿ ಆ ತರ ಇದೆ ಓಕೆ ಓಕೆ ಸಿಂಗಲ್ ಓನರ್ ವೆಲ್ ಮೇಂಟೇನ್ಡ್ ಆಗಿರೋದು ಟಾಪ್ ಎಂಡ್ ವೇರಿಯಂಟ್ SMT ಪೆಟ್ರೋಲ್ ಸೋ ಇಂಟಿಯ ಫೀಚರ್ಸ್ ಏನು ಬರುತ್ತೆ ಸರ್ ಇದಕ್ಕೆ ಇದರಲ್ಲಿ ಫೀಚರ್ಸ್ ಬಂದಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಸ್ಟೀರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಲೆದರ್ ಅಪಲ್ಸರಿ ಎಲ್ಲ ಇದೆ ಟಾಪ್ ಎಂಡ್ ವೇರಿಯಂಟ್ ಮ್ಯಾಗ್ ವೀಲ್ ಕೂಡ ಬರುತ್ತೆ ಇದರಲ್ಲಿ ಓಕೆ ನೋಡಿ ಮ್ಯಾಗ್ ವೀಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಗೆ ಸೋ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ ಅನ್ಬೋದು ವೆಹಿಕಲ್ ವೆಲ್ ಮೇಂಟೇನ್ಡ್ ಆಗಿರೋದು ಗಾಡಿ ಸಿಂಗಲ್ ಓನರ್ ಗಾಡಿ ಇಲ್ಲ ಕಂಪನಿ ರೆಕಾರ್ಡೆಡ್ ಇರೋದು ಸೋ ಡಬ್ಲ್ಯೂ ಬಿ ಇದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಗಾಡಿ ಸೋ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ವಿತ್ ಕೆಎ ಸರ್ ವಿತ್ ಕರ್ನಾಟಕ ನಂಬರ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಬರಿ ನಂಬರ್ ತಗೊಂಡ್ಬೇಕು ಯಾರು ಕಸ್ಟಮರ್ ತಗೊಂಡ್ರೆ ಅವರ ಹೆಸರಿಗೆ ನಂಬರ್ ಕೊಡ್ತೀನಿ ಇದು ಬಂದಿ ನಿಮಗೆ ಸಿಂಗಲ್ ಓನರ್ ಗಾಡಿ ಟಾಪ್ ಎಂಡ್ ವೇರಿಯಂಟ್ ಒಂದು ಹೋಂಡಾ ಸಿಟಿ ಸಿಗ್ತದೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಮುಂದೆ ಒಂದು ಮರ್ಸಿಡಿಸ್ ಬೆಂಜ್ ಜಿಎಲ್ 220 ಇದೆ ಇದು ಡಿಟೇಲ್ಸ್ ಸರ್ ಸರ್ ಇದು ಬಂದು ನಿಮಗೆ 2008 ಮಾಡೆಲ್ ಓಕೆ ಥರ್ಡ್ ಓನರ್ ವೆಲ್ ಮೇಂಟೇನ್ಡ್ ಆಗಿದೆ ಡೀಸೆಲ್ ವೇರಿಯಂಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಓಕೆ ಓಕೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಇನ್ನೊಂದು ಏನಂದ್ರೆ 32000 ಓಡಿದೆ ಕಂಪನಿ ರೆಕಾರ್ಡೆಡ್ ಇರೋದು ಸೊ ಆಬ್ವಿಯಸ್ಲಿ ಇವಾಗೆಲ್ಲ ಕಂಪನಿ ರೆಕಾರ್ಡ್ ಬಂದೇ ಬರುತ್ತೆ ಸೊ ಟೆನ್ಷನ್ ಎಲ್ಲ ಕಂಪ್ನಿ ಮರ್ಸಿಡಿಸ್ ಬೆನ್ಸ್ ತಗೊಂಡವರು ಕಂಪನಿಗೆ ಹೋಗಿ ಚೆಕ್ ಮಾಡಿಸ್ತಾರೆ 100% ತಗೊಂಡೋಗಿ ಚೆಕ್ ಮಾಡಿಸ್ಲಿ 100% ಜಸ್ಟ್ 32000 ಓಡಿದೆ ರೆಕಾರ್ಡೆಡ್ ಇರೋದು ಸೊ ಏನು ಫೀಚರ್ಸ್ ಬರ್ಬೋದು ಸರ್ ಗಾಡಿ ಎಸಿ ಪವರ್ ಸ್ಟೀರಿಂಗ್ ನಿಮಗೆ 4 ಪವರ್ ವಿಂಡೋಸ್ 6 ಏರ್ ಬ್ಯಾಗ್ಸ್ ಬರುತ್ತೆ ಎಬಿಎಸ್ ಬರುತ್ತೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ ಸೊ ಡೀಸೆಲ್ ಅಲ್ಲ ಸರ್ ಗಾಡಿ ಹೌದು ಡೀಸೆಲ್ ವೇರಿಯಂಟ್ ಮೈಲೇಜ್ ಕೂಡ ಆರಾಮಾಗಿ 14 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 17-18 ವರೆಗೂ ಬರುತ್ತೆ ಓಕೆ 17-18 ವರೆಗೂ ಬರುತ್ತೆ ನಿಮಗೆ ನೋಡಬಹುದು ಚೆನ್ನಾಗಿದೆ ವೆಹಿಕಲ್ ಕೂಡ ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿ 8,75,000 ಕೊಟ್ ಮಾಡ್ತೀವಿ ಫೈನಲ್ ಅಂದ್ರೆ ಒಂದು 8,45,000 ಗೆ ಕೊಡ್ತೀನಿ 8,45,000 ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು ಮರ್ಸಿಡಿಸ್ ಬೆಂಜ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಎಲಿಫೆಂಟ್ ಕ್ರೇಕರ್ ಒಂದು 520 ಇದೆ ಇದು ಡಿಟೇಲ್ಸ್ ಸರ್ ಇದು ಬಂದು ನಿಮಗೆ 2012 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವೆಲ್ ಮೇಂಟೇನ್ಡ್ ಆಗಿದೆ ಗಾಡಿ ಕಂಡೀಷನ್ ನೋಡಬಹುದು ಚಾಕ್ಲೇಟ್ ಕಲರ್ ಅಲ್ಲಿ ಇರೋದು ಸೊ ನೋಡಬಹುದು ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ಸೊ ಇಂಟಿಯ ಫೀಚರ್ಸ್ ಏನು ಸರ್ ಇದರಲ್ಲಿ ಫೀಚರ್ಸ್ ಕೂಡ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಲೆದರ್ ಅಪಲ್ಸರಿ ಇದೆ ಮೈಲೇಜ್ ಕೂಡ ಆರಾಮಾಗಿ 17+ ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 20+ ಬರುತ್ತೆ ಇದರದ್ದು ಟೈರ್ ಕಂಡೀಷನ್ ಕೂಡ ನಿಮಗೆ ಅಪ್ ಟು 85% ವರೆಗೂ ಇದೆ ಡೀಸೆಲ್ ವೇರಿಯಂಟ್ ಮ್ಯಾಗ್ನಾ i20 2012 ಮಾಡೆಲ್ ಓಕೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಡಿಫೋಗರ್ ಕೂಡ ಬರುತ್ತೆ ವೆಹಿಕಲ್ ಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅನ್ಬೋದು ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ ಸರ್ ಇದರದ್ದು ಪ್ರೈಸ್ ಬಂದು ನಿಮಗೆ 390,000 ಕೊಟ್ ಮಾಡ್ತಾ ಇದೀವಿ ಫೈನಲ್ ಅಂದ್ರೆ 3,70,000 ಕೊಡ್ತೀನಿ ಪ್ರೈಸ್ ಚಾಲೆಂಜ್ ಯಾರು ಕೊಟ್ಟಿರಲ್ಲ 4,25,000 4,15,000 ನಡೀತಾ ಇದೆ ಇದರದ್ದು ಪ್ರೈಸ್ 385,000 ಕೋಟಿಂಗ್ 3,70,000 ಇದು 65,000 ಸಾರಿ ಡೀಸೆಲ್ ವೇರಿಯಂಟ್ ಒಂದು ಮ್ಯಾಗ್ನಾ ವೇರಿಯಂಟ್ ಒಂದು i20 ನ ಬಂದ್ರೆ ಒಂದು ಒಳ್ಳೆ ಡೀಲ್ ತಗೊಂಡೋಗಿ ವೆಹಿಕಲ್ ನ ಓಕೆ ಸರ್.